ಮೊದಲೇ ಮಗೆ ತಿಳಿಯಬೇಕುಂ ಲಂಕೆ ಜೀವದಿಂದಿಹಳೋ ಮೇಣ್ ಪ್ರಾಣಮಂ ಪತ್ತು ವಿಟ್ಟಳೋ ದೇವಿ ಎಂಬುದುಂ ತಿಳಿಯಬೇಕೆ ಮಗೆ ಮೇಣ್ ಆರ್ಯವನಿತೆಯನು ಎಲ್ಲಿ ಆ ದೈತ್ಯ ತಸ್ಕರಂ ಬೈತಿಟ್ಟನೆಂಬುದುಂ ನಮಗೊಳ್ಳಿ ತರವಕ್ಕುಂ ಅದರಿಂದೆ ನಮ್ಮಖಿಲಂ ಈ ಸೈನ್ಯಂ ಪೊರಮಡಲ್ಕೆ ಮುನ್ನಂ ಆ ಸುದ್ದಿಯಂ ತರಲು ಎಮ್ಮ ಬೇಹು ಪಡೆಗಳ ನಟ್ಟೆ ತರಿಸಂದೇನ. ಮೊದಲು ನಮಗೆ ತಿಳಿಯಬೇಕಾದ್ದು ಆ ಲಂಕೆ ಎಲ್ಲಿದೆ, ಲಂಕೆಯಲ್ಲಿ ಸೀತೆಯನ್ನು ರಾವಣ ಬೈತಿಟ್ಟಿದ್ದಾನೆ, ಅಡಗಿಸಿಟ್ಟಿದ್ದಾನೆ ಅನ್ನುವ ಸುದ್ದಿ ಮಾತ್ರ ಗೊತ್ತು ನಮಗೆ. ಆದರೆ ಆ ಲಂಕೆ ಎಲ್ಲಿದೆ, ಅಲ್ಲಿರುವ ಸೀತೆ ಇಹಳೋ ಇಲ್ಲವೋ, ಜೀವದಿಂದಿಹಳೋ ಮೇಣ್ ಪ್ರಾಣಮಂ ಪತ್ತು ಬಿಟ್ಟಳೋ, ಪತ್ತು ಬಿಟ್ಟಳೋ ಕಳಚಿ ಬಿಟ್ಟಿದ್ದಾಳೋ ಕಳೆದುಕೊಂಡ್ಬಿಟ್ಟಿದ್ದಾಳೋ, ಬದುಕಿದ್ದಾಳೋ ಇಲ್ಲವೋ ಎನ್ನುವುದು ನಮಗೆ ತಿಳಿಯಬೇಕು. ಅಷ್ಟೇ ಅಲ್ಲ, ಅವಳು ಲಂಕೆಯಲ್ಲಿದ್ದಾಳೆ ನಿಜ, ಎಲ್ಲಿದ್ದಾಳೆ ಆ ಪೂಜ್ಯ ವನಿತೆ, ವನಿತೆಯನ್ನು ಆ ದೈತ್ಯ ಕಳ್ಳ ತಸ್ಕರ ಎಲ್ಲಿ ಬೈತಿಟ್ಟಿದ್ದಾನೆ, ಎಲ್ಲಿ ಅಡಗಿಸಿಟ್ಟಿದ್ದಾನೆ, ಅದನ್ನು ತಿಳಿಯುವುದು ನಮಗೆ ಒಳ್ಳೆಯದು. ಯಾಕೆಂದರೆ ನಮ್ಮ ಈ ಸಮಸ್ತ ಸೈನ್ಯ ಯುದ್ಧಕ್ಕಾಗಿ ಹೊರಡಬೇಕಲ್ಲ, ಅದಕ್ಕೆ ಮುನ್ನ ಆ ಸುದ್ದಿ ನಮಗೆ ಬೇಕು. ಸೀತೆ ಎಲ್ಲಿದ್ದಾಳೆ ಎನ್ನುವುದು ಅರಿವಾದೊಡನೆ ನಾವು ಅಲ್ಲಿ ತಲುಪುವುದು ತುಂಬ ಸುಲಭ. ಅದಕ್ಕಾಗಿ ಬೇಹು ಪಡೆಗಳನ್ನು ಗುಟ್ಟಾಗಿ ಹೋಗಿ ಸುದ್ದಿಯನ್ನು ಸಂಗ್ರಹಿಸುವ ಪಡೆಯನ್ನು ನೀನು ಅಟ್ಟಬೇಕು, ಇಲ್ಲಿಂದ ಕಳಿಸಬೇಕು, ಕಳಿಸಿ ಆ ಸುದ್ದಿಯನ್ನು ತರಬೇಕು ಅಂತ ಸುಗ್ರೀವ ಆಜ್ಞೆ ಮಾಡಿದ. ಪ್ರಾಣಮಂ ಪುಲ್ಗೆಣಿಸಿ ಪುಡುಕಿ ಕಡುಗೈಮೆಯಂ ಸಾಧಿಸುವ ಕಡುಗಲಿಗಳೈ ತನ್ನಿ ಮೇಳಿಂ ಎನೇ ಕುಳಿತವರನ ಕಾಣೆನ ನೆರದ ನೆರವಿಯೊಳ್ ನೆಗೆದೆದ್ದಳ್ ಅನಿಬರುಂ ನಾಮುಂದೆ ತಾ ಮುಂದೆ ತಕಪಕ ಕುದಿವ ತವಕದಿಂದೆ ನಾಮುಂದೆ ತಾ ಮುಂದೆ ತಕಪಕ ಕುದಿವ ತವಕದಿಂದೆ ಘೋಷಿಸು ತುರ್ಕಿ ಸುಗ್ರೀವವಾಣಿ ವಾನರ ಕುಲದ ಕೀರ್ತಿಗಳ ಕುಳ್ಳಿರಿಂ ಧನ್ಯನೆಂ ನಿಮ್ಮನ್ನರಾಳ್ಗಳಂ ವೀರ ಸಿರಿ ತೋಳ್ಗಳಂ ಗೆಲ್ಸಿರಿಯ ಬಲಗೈಯ ಕರವಾಳ್ಗಳಂ ಪಡೆದನ ಸುಗ್ರೀವ ಹೇಳಿದ. ಜೀವವನ್ನು ಹುಲ್ಲಿಗೆ ಸಮನಾಗಿ ಪರಿಗಣಿಸಿ, ಪ್ರಾಣಮಂ ಪುಲ್ಲಿಗೆ ಎಣಿಸಿ, ತ್ರಿಣೀಕರಿಸಿ ಜೀವವನ್ನು, ಈ ಬದುಕನ್ನು ಹುಡುಕಿ ಮಹಾಕಾರ್ಯವನ್ನು ಸಾಧಿಸುವ ಕಡುಗಲಿಗಳೇ ಬನ್ನಿ ಏಳಿ, ಹೀಗೆ ಪಂಥಾಹ್ವಾನವನ್ನು ನೀಡಿದ ಸುಗ್ರೀವ. ಹಾಗೆ ನುಡಿದೊಡನೆಯೇ ಕವಿ ಹೇಳ್ತಾರೆ, ಕುಳಿತವರನ್ ಆಂ ಕಾಣೆನ್ ಆ ನೆರದ ನೆರವಿಯೊಳ್, ಕಿಕ್ಕಿರಿದು ಸೇರಿದ ಆ ಸೇನಾ ಪ್ರಮುಖರ ಸಭೆಯೊಳಗೆ ಕುಳಿತವರನ್ನ ಒಬ್ಬರನ್ನೂ ನಾನು ಕಾಣಲಿಲ್ಲ. ಮೊದಲೇ ಕಪಿಗಳು ಉತ್ಸಾಹ ಬೇರೆ, ನೆಗೆದೆದ್ದರು ಅನಿಬರು, ಎಲ್ಲ ಜಿಗಿದರು, ನೆಗೆದು ಎದ್ದರು, ನಾ ಮುಂದೆ ತಾ ಮುಂದೆ
ನೀರನ್ನು ಕಾಯಿಸಿದರೆ ಗುಳ್ಳೆ ಗುಳ್ಳೆಯಾಗಿ ತಕಪಕ ಹೇಗೆ ಕುದಿಯುತ್ತೋ ಹಾಗೆ ಈ ವಾನರ ಸಭೆಯಲ್ಲಿ ಸಂಚಲನ ಉಂಟಾಯಿತು. ಇದನ್ನು ಕಂಡ ಸುಗ್ರೀವನ ಮನಸ್ಸು ಕೂಡ ಉತ್ಸಾಹದಾಯಕವಾಯಿತು, ಚೈತನ್ಯ ಭರಿತವಾಯಿತು. ಆತ ಸಮುದ್ರವಾಣಿಯಲ್ಲಿ ಕಡಲ ಮೊರೆಯ ದನಿಯಲ್ಲಿ ಘೋಷಿಸಿದ. ಅದೇ ಸುಗ್ರೀವವಾಣಿ ಹೇಳುತ್ತೆ, ವಾನರ ಕುಲದ ಕೀರ್ತಿಗಳ ಕುಳ್ಳಿರಿ ಧನ್ಯನ. ಇಂದು ನಿಜವಾಗಿ ಸಾರ್ಥಕವಾಯಿತು. ನಿಮ್ಮ ಪ್ರಾಣವನ್ನು ಕೂಡ ತೃಣೀಕರಿಸಿ ನಾ ಮುಂದೆ ತಾ ಮುಂದೆ ಎಂದು ನುಗ್ಗುತ್ತಿದ್ದೀರಲ್ಲ, ನಾನು ರಾಜನಾದುದು ಕೂಡ ಸಾರ್ಥಕ. ನಿಮ್ಮನ್ನು ಆಳುವ ನನಗೆ ನೀವು ಆಳುಗಳು, ಅಷ್ಟೇ ಅಲ್ಲ ವೀರ ಸಿರಿಯ ತೋಳುಗಳು. ಅದು ಮಾತ್ರವಲ್ಲ, ಗೆಲ್ಲುವ ಸಿರಿಯ ಸಿರಿದೇವತೆಯ ಬಲಗೈಯ ಕರವಾಳಗಳು, ಅಂದರೆ ಕತ್ತಿಗಳು. ಇಂಥ ಸೈನ್ಯವನ್ನು ನಾನು ಪಡೆದಿದ್ದೇನಲ್ಲ, ತುಂಬ ಸಂತಸ ನನಗೆ. ಸುಗ್ರೀವ ಹೀಗೆ ಪ್ರತಿಕ್ರಿಯಿಸಿದ. ಮೌನವಾರಿಧಿಯಂತೆ ನಿಮಿರಿಹ ಕುತೂಹಲಗಳೋಲಿದ್ದರೆಲ್ಲರ ಕಣ್ಣೆರಗಿ ನೋಡಿ ಕರೆದನ್ ಬಳಿಗೆ ವಿನತನಂ ಕಪಿಕುಲ ಧೈರ್ಯ ಹೈಮಾಚಲಮೆ ಬಳಿಗೆ ನಡೆತಂದು ನಿಂದ ಓಲಿದ್ದ ಆ ವಿನತಂಗೆ ಕೇಳ್ದ ಗೋಷ್ಠಿಯ ಮೈಗೆ ನವಿರೇಳೆ ರವಿಸುತಂ ಪೇಳ್ದನು ಆದೇಶಮಂ ಪಡೆವೆರಸಿ ನಡೆ ಕಲಿಯೇ ಕೆತ್ತು ಕೀರ್ತಿಯ ಧವಳ ಲಿಖಿತಮಂ ನೀನುತ್ತರದ ದಿಗ್ಭಿತ್ತಿಯೋ ಪುಡುಕು ಬೆಳಕು ಕತ್ತಲೆ ಸುಳಿವ ಸರ್ವತ್ರಮಂ ಫಲಿತಮಂತ ಕ್ಷೇಮದಿಂ ಮರಳಿವ ಕ್ಷೇಮದಿಂ ಮರಳಿವ ಕ್ಷೇಮದಿಂ ಮರಳಿವ ಕೂಡೆ ಭಾರಾವನತಂ ಆದುದು ವಿನತ ಶಿರಂ ಕೈ ಮುಗಿದನು ಆಣತಿಗೆ. ಈ ಸೈನ್ಯ, ಈ ಸಭೆ, ಅಲ್ಲಿದ್ದ ಎಲ್ಲ ಸಭಾಸದರು ಕಪಿಗಳು ಎದ್ದು ಕುಳಿತರಲ್ಲ, ಕವಿಯ ಸೊಗಸಾದ ಕಲ್ಪನೆ ಕೊಡ್ತಾರೆ. ಮೌನವಾರಿಧಿಯಂತೆ ಸಮುದ್ರ ಕೂಡ ತೆರೆಗಳ ಎದ್ದು ಎದ್ದು ಮತ್ತೆ ಲೀನವಾಗುತ್ತೆ. ಆದರೆ ಅಲ್ಲಿ ಘೋಷವಿರುತ್ತೆ, ಇಲ್ಲಿ ಆ ಘೋಷವಿಲ್ಲ. ಇದು ರಾಜಸಭೆ, ಆದ್ದರಿಂದ ಮೌನವಾರಿಧಿ ಎನ್ನುವ ಹೋಲಿಕೆ ತುಂಬ ಸೊಗಸಾಗಿದೆ. ಪ್ರತಿಯೊಬ್ಬರಲ್ಲೂ ಕುತೂಹಲ, ರಾಜ ಏನು ಹೇಳ್ತಾನೆ ಅಂತ. ಆದರೆ ಸುಗ್ರೀವ ಸುಮ್ಮನೆ ಕಣ್ಣು ಬಿಟ್ಟು ಎಲ್ಲರನ್ನ ಒಮ್ಮೆ ನೋಡಿದ, ಕೊನೆಗೆ ವಿನತನನ್ನು ಬಳಿಗೆ ಕರೆದ. ವಿನತ ಒಬ್ಬ ಸೇನಾನಾಯಕ, ಅವನು ಹೇಗಿದ್ದಾನೆ ಅಂತ ಕವಿ ಕುವೆಂಪು ಒಂದು ರೂಪಕವನ್ನು ಕೊಡ್ತಾರೆ. ಕಪಿಕುಲ ಧೈರ್ಯ ಹೈಮಾಚಲಮೆ ಬಳಿಗೆ ನಡೆತಂದು, ಹಾಗೆ ನೋಡಿದಾಗ ರಾಜನ ಬಳಿಗೆ ನಡೆದು ಬಂದದ್ದು ಆ ಕಪಿಕುಲದ ಧೈರ್ಯವೆಂಬ ಧೈರ್ಯವೇ ಹಿಮಾವತ್ ಪರ್ವತವಾಗಿ ನಿಂತಂತಿರುವಂತಹ ಆ ವಿನತ ಅಲ್ಲಿಗೆ ನಡೆತಂದ. ಆಗ ರವಿಸುತನಾದ ಸುಗ್ರೀವ ಅವನಿಗೆ ಆದೇಶವನ್ನು ಕೊಟ್ಟ. ಆ ಆದೇಶದ ಭಾವ ಎಂಥ ನಿರ್ಭರವಾಗಿತ್ತು,
ಕೇಳಿದ ಗೋಷ್ಠಿಯ ಮೈಗೆ ನವಿರೇಳೆ. ಅದನ್ನು ಕೇಳಿದ ಆ ಸಭೆಯ ಸದಸ್ಯರ ಎಲ್ಲ ಮೈಗಳು ಪುಳಕಿತಗೊಂಡವು, ರೋಮಾಂಚಿತಗೊಂಡವು. ಅದೇನದು ಆದೇಶ? ಪಡೆವೆರಸಿ ನಡೆ ಕಲಿಯೇ, ಕೆತ್ತು ಕೀರ್ತಿಯ ಧವಳ ಲಿಖಿತಮಂ, ನೀನ್ ಉತ್ತರದ ದಿಗ್ಭಿತ್ತಿಯೊಳ್. ಉತ್ತರ ದಿಕ್ಕಿನ ಭಿತ್ತಿ ಗೋಡೆ, ಹಿಮಾಲಯ ಪರ್ವತ. ಅಲ್ಲಿಯವರೆಗೆ ನೀನು ಸೀತೆಯನ್ನು ಹುಡುಕಿ ಅಲ್ಲಿ ತನ್ನ ಜಯಘೋಷವನ್ನು, ಅದೇ ಕೀರ್ತಿಯ ಆ ಶ್ವೇತ ಲಿಪಿಯನ್ನು ಕೆತ್ತಿಬ. ಕಲಿ, ಹೋಗು, ನಡೆ, ಹುಡುಕು. ಅಲ್ಲಿಯವರೆಗೆ ಸೀತೆಯನ್ನು ಸಂಪೂರ್ಣವಾಗಿ, ಬೆಳಕು ಕತ್ತಲೆ ಸುಳಿವ ಸರ್ವತ್ರಮಂ, ಯಾವ ಪ್ರದೇಶವನ್ನು ಬಿಡುವ ಹಾಗಿಲ್ಲ. ಎಲ್ಲೆಲ್ಲಿ ಬೆಳಕಿದೆಯೋ, ಎಲ್ಲೆಲ್ಲಿ ಕತ್ತಲಿದೆಯೋ, ಅಲ್ಲೆಲ್ಲ ಹುಡುಕಬೇಕು. ತೆರಳು, ನಡೆ. ಒಂದು ತಿಂಗಳಲ್ಲಿ ಫಲಿತಾಂಶವನ್ನು ತೆಗೆದುಕೊಂಡು ಬಾ. ಆ ಫಲಿತಾಂಶ ಋಣಾತ್ಮಕ ಇರಬಹುದು, ಧನಾತ್ಮಕ ಇರಬಹುದು, ಇಲ್ಲ ಅನ್ನೋದಾಗಿರಬಹುದು, ಇದೆ ಅನ್ನೋದಾಗಿರಬಹುದು. ಆದರೆ ತಿಂಗಳೊಂದು ಮಾತ್ರ ಅವಧಿ, ಅದೇ ಸುಗ್ರೀವಾಜ್ಞೆಯ ಅವಧಿ ಕೂಡ. ನೀನು ಹೋಗು, ಕ್ಷೇಮದಿಂದ ಮರಳಿವ. ನಿನ್ನ ರಕ್ಷಣೆಯ ಭಾರವೂ ನಿನಗೆ ಇರಲಿ ಅನ್ನುವ ಎಚ್ಚರದ ಮಾತನ್ನು ಒಂದೇ ಪದದಲ್ಲಿ ಸೂಚಿಸ್ತಾನೆ ಸುಗ್ರೀವ. ಕ್ಷೇಮ, ಕ್ಷೇಮವೆಂದರೆ ರಕ್ಷಣೆ ಎನ್ನುವುದೇ ಅರ್ಥ. ಸುರಕ್ಷಿತವಾಗಿ ಮರಳಿವ. ಈ ಆಜ್ಞೆಯನ್ನು ಕೇಳಿದಾಗ ವಿನತನ ಮೈ ಕೂಡ ಜಮ್ ಎಂದಿತು. ಕವಿ ಬಹಳ ಸೊಗಸಾಗಿ ಹೇಳ್ತಾರೆ, ಇದೆಂಥ ದೊಡ್ಡ ಭಾರ, ಇದು ಜವಾಬ್ದಾರಿ. ಆ ಭಾರಕ್ಕೆ ಅವನ ತಲೆ ಅವನತವಾಯಿತು, ಬಗ್ಗಿತು. ಅವನ ಹೆಸರು ವಿನತ, ಆದರೆ ಆತ ಎಂದೂ ಸ್ವಾಭಿಮಾನಿ. ಅವನ ಶಿರ ಉನ್ನತ. ಆ ಉನ್ನತ ವಿನತಗಳಲ್ಲಿ ಆಟ ಆಡುವ ಪರಿ ಬಲು ಸೊಗಸು. ಹೀಗೆ ಉನ್ನತವಾದ ವಿನತನ ಶಿರ ಅವನತವಾಯಿತು. ಆತ ತಲೆಬಾಗಿ ತನ್ನ ಒಡೆಯನ ಆಜ್ಞೆಗೆ ಕೈ ಮುಗಿದ. ಕಪಿನೃಪನ ಕಣ್ಣರಿತು ಗುಂಜಾಭರಣ ಶೋಭಿ ಲಘುದೀರ್ಘದೇಹಿ ಶತಬಲಿ ಮುಂಬರಿಯೇ ಗರಿಯ ಹಗುರಾದ ಆ ಗಗನಗಾಮಿಯ ನಿಂತು ಬೆಸಸಿದನು ಶೌರ್ಯನಿಧಿ ಧೈರ್ಯಾಬ್ಧಿ ಲೇಪಿಸೈ ನಿನ್ನ ಜಸದ ಅಮೃತಮಂ ಐರಾವತದ ಮೈಗೆ ನಡೆ ನೀನು ಉದಯ ದಿಶೆಗೆ ದೇವಿ ಕಾಣಲಿ ಕಾಣದಿರಲಿ ತಿಳಿ ನೇತಿಯುಂ ಸತ್ಯ ಸಾಕ್ಷಾತ್ಕಾರ ಕಿತಿಯಂತು ಅತುಲನೀತಿ ತಿಂಗಳೊಂದವಧಿ ನಡೆ ತೆರಳ್ ಸೊಗದಿಂ ಮರಳ್ ಸುಗ್ರೀವನ ಕಣ್ಣು ತಕ್ಕ ವ್ಯಕ್ತಿಯನ್ನು ಅರಿತು ಚಲಿಸ್ತಾಯಿತು. ಆ ಕಣ್ಣು ಎರಗಿದ್ದು ಶತಬಲಿಯ ಮೇಲೆ. ಆ ಶತಬಲಿ ಗುಲುಗುಂಜಿಯ ಸರದಿಂದ ಶೋಭಿತನಾಗಿದ್ದನಂತೆ. ಗುಂಜಾಭರಣ ಶೋಭಿ, ಕಪಿಗಳಿಗೆ ಬಹಳ ಸಹಜವಾದದ್ದದು. ಲಘುದೀರ್ಘದೇಹಿ, ಆತ ಕೃಶನಾಗಿ ಉದ್ದ ದೇಹವನ್ನು ಶರೀರವನ್ನು ಹೊಂದಿದ್ದ. ಅವನು ಮೈ ಗರಿಯ ಹಗುರ, ಹಕ್ಕಿಯ ರೆಕ್ಕೆ ಎಷ್ಟು ಹಗುರವೋ ಅಷ್ಟು ಹಗುರ. ಹಾಗಾಗಿ ಅವನು ಗಗನಗಾಮಿ, ಅವನು ಸುಲಭವಾಗಿ ಆಕಾಶದಲ್ಲಿ ಸಂಚರಿಸಬಲ್ಲನಾಗಿದ್ದ. ಅವನನ್ನು ಕಂಡು ಸುಗ್ರೀವ ಹೇಳಿದ, ಶೌರ್ಯನಿಧಿ ಧೈರ್ಯಾಬ್ಧಿ ಲೇಪಿಸೈ ನಿನ್ನ ಜಸದಮೃತಮಂ ಐರಾವತದ ಮೇಯಿಗೆ. ಶೌರ್ಯನಿಧಿ ಅವನು, ಧೈರ್ಯಕ್ಕೆ ಅಬ್ಧಿ ಸಮುದ್ರ. ಆತನಿಗೆ ಹೇಳಿದ ಮಾತು ಬಹಳ ಸೊಗಸಾಗಿದೆ. ಐರಾವತವೆಂದರೆ ಇಂದ್ರನ ಆನೆ, ಬಿಳಿಯಾನೆ. ಅದರ ಮೈಗೆ ನಿನ್ನ ಯಶಸ್ಸಿನ ಅಮೃತವನ್ನು ನೀನು ಲೇಪಿಸು, ಅಂದರೆ ನೀನು ಪೂರ್ವ ದಿಕ್ಕಿಗೆ ಹೋಗಬೇಕು ಅನ್ನುವ ಸೂಚನೆಯನ್ನು ಪೂರ್ವ
ಇಂದ್ರ ಅಧಿದೇವತೆಯಾಗಿರುವ ದಿಕ್ಕು. ಅದರಿಂದಲೇ ಅಲ್ಲಿ ಐರಾವತ ನೆಲೆಗೊಂಡಿದೆ. ಅದಕ್ಕೆ ನಿನ್ನ ಯಶಸ್ಸನ್ನು ತಗಲಿಸು. ನಡೆ ನೀನು ಉದಯ ದಿಶೆಗೆ, ಸೂರ್ಯ ಉದಯಿಸುವಂತಹ ದಿಕ್ಕು ಪೂರ್ವ ದಿಕ್ಕಿಗೆ ಹೋಗು. ದೇವಿ ಕಾಣಲಿ ಕಾಣದೇ ಇರಲಿ, ಹುಡುಕಬೇಕಾದದ್ದು ನಿನ್ನ ಕರ್ತವ್ಯ. ಹುಡುಕುತ್ತಾ ಇಲ್ಲ ಇಲ್ಲ ಇಲ್ಲ, ನಿರಾಸೆಗೊಳಬೇಡ, ಇಲ್ಲ ಇಲ್ಲವೆನ್ನುತ್ತಲೇ ಸತ್ಯ ಸಾಕ್ಷಾತ್ಕಾರವಾಗತ್ತೆ. ಕವಿ ಇದ್ದಕ್ಕಿದ್ದ ಹಾಗೆಯೇ ಈ ಶೌರ್ಯ ಜಲಧಿಯ ಮಧ್ಯೆ ಅಧ್ಯಾತ್ಮದ ತತ್ವಕ್ಕೆ ಜಾರಿ ಬಿಡ್ತಾರೆ. ಈ ಮಾತು ನೇತಿಯುಂ ಸತ್ಯ ಸಾಕ್ಷಾತ್ಕಾರಕ್ಕೆ ಇತಿಯಂತೂ ಅತುಲ ನೀತಿ. ಅಧ್ಯಾತ್ಮದಲ್ಲಿ ಇವರು ಒಂದು ದೊಡ್ಡ ಬದುಕಿನ ತತ್ವವನ್ನು ಕಾಣ್ತಾರೆ. ನೇತಿ ನೇತಿ ಅನ್ನೋದು ಒಂದು ಶ್ರುತಿಯ ವಾಕ್ಯ. ಬ್ರಹ್ಮವನ್ನು ಕಾಣುವುದು ಹೇಗೆ ಅಂದರೆ, ಇದಲ್ಲ 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 ಇದಲ್ಲ, ನಮಗೆ ಇಂದ್ರಿಯಕ್ಕೆ ಗೋಚರಿಸುವ ಯಾವುದೂ ಅಲ್ಲ. ಆ ಕೊನೆಯ ಅಲ್ಲದಲ್ಲಿ ನಿಂತಾಗ ಅದೇ ಬ್ರಹ್ಮ, ಅದೇ ಬ್ರಹ್ಮತತ್ವ, ಅಲ್ಲಿ ಅದು ಸಾಕ್ಷಾತ್ಕಾರ. ಅದು ಮಾತಿಗೆ ನಿಲುಕುವಂಥದ್ದಲ್ಲ, ಇಂದ್ರಿಯಾತೀತವಾದದ್ದು. ಆದ್ದರಿಂದ ಇಲ್ಲ ಅನ್ನುವ ನಿಷೇಧ ಕೂಡ ಬದುಕಿನಲ್ಲಿ ಬಹುದೊಡ್ಡ ತತ್ವ ಸಾಕ್ಷಾತ್ಕಾರದ ವಿಧಿಯನ್ನು ಹೇಗೆ ಕಾಣಬಲ್ಲದೋ ಹಾಗೆ ನೀನು ಕಾಣುತ್ತಲೇ ಹೋಗು, ಅದನ್ನು ಅಲ್ಲಗಳೆಯುತ್ತಲೇ ಹೋಗು. ಸೀತೆ ಸಿಕ್ಕದೇ ಇರಬಹುದು, ನಿಲ್ಲಬೇಡ. ಅದೇ ನಮ್ಮ ಅತುಲ ನೀತಿ. ಅಧ್ಯಾತ್ಮದ ನೀತಿ ಯಾವುದಿದೆಯೋ, ಲೌಕಿಕದ ವ್ಯವಹಾರದ ರಾಜನೀತಿಯ ನೀತಿ ಕೂಡ ಅದೇ ಎಂದು ಕಾಣುವಲ್ಲಿ ಕುವೆಂಪು ಅವರ ಕಾಣಿಕೆ ಬಹಳ ದೊಡ್ಡದು ಅನಿಸುತ್ತೆ. ಆದರೆ ಎಚ್ಚರಿಸ್ತಾನೆ ಸುಗ್ರೀವ, ತಿಂಗಳೊಂದೇ ಅವಧಿ, ಹೋಗು ಸುಖವಾಗಿ ಚಲುವಾಗಿ ಮರಳಿವ. ತಲೆಬಾಗಿ ಪೋಗಿ ಶತಬಲಿ ವಿನತ ನೆಡೆಯಲ್ಲಿ ನಿಲೆ, ಹೊಂಚಿ ಹಾರಿತು ಮತ್ತೆ ಸುಗ್ರೀವನಕ್ಷಿ, ಕಡೆಗಿಳಿದುದು ಅಂಗದನ ತಾಯ ತಂದೆಯ ಪೂಜ್ಯ ಸನ್ನಿಧಿಗೆ, ತಪನಜಂ ಮೇಲೆಳ್ದು ನಡೆದನ್ ಸುಷೇಣ ನಿದಿರಿಗೆ, ನಿಂತು ಕೈ ಮುಗಿದು ಭಿನ್ನೈಸಿದನ್ ತನ್ನ ವಿನಯಮಂ, ನೇಮಿಸಿದನು ಇನ್ನೂರು ಸಾಸಿರದ ಸೇನೆಯಂ, ಜತೆಗೆ ಪಡುವಣ ದೆಸೆಗೆ ನಡೆಯಂ ಎಂದು ಓಲೈಸಿ ನುಡಿದು ವೀಳೆಯ ವಿತ್ತನ ಯುದ್ಧ ಸಿದ್ಧಂಗೆ, ಮಂತ್ರೌಷಧಿಯ ಮಹಾವಿದಗ್ಧಂಗೆ. ಸುಗ್ರೀವನ ಆಜ್ಞೆಯನ್ನು ಪಡೆದ ವಿನತ ಇದ್ದಲ್ಲಿಗೇನೆ ಶತಬಲಿ ಕೂಡ ಹೋಗಿ ನಿಂತ. ಮುಂದೆ ಪಶ್ಚಿಮ ದಿಕ್ಕಿಗೆ ಯಾರನ್ನು ಕಳುಹಿಸಬೇಕು? ಹೊಂಚಿ ಹಾರಿತು ಮತ್ತೆ ಸುಗ್ರೀವನ ಅಕ್ಷಿ, ಇದನ್ನು ಯಾರನ್ನು ಕಳಿಸಬೇಕು ಅನ್ನೋದನ್ನು ಮೊದಲೇ ಯೋಚಿಸಿ ಹೊಂಚಿ ಹುಡುಕಿ ಹಾರಿತು ಸುಗ್ರೀವನ ಕಣ್ಣು. ಅತ್ತ ಇತ್ತ ಎರಗುತ್ತ ಅದು ಇಳಿದದ್ದು ಅಂಗದನ ತಾಯ ತಂದೆಯ ಪೂಜ್ಯ ಸನ್ನಿಧಿಗೆ. ಅಂಗದ ವಾಲಿಯ ಮಗ, ಅವನ ತಾಯಿ ತಂದೆ ಅಂದರೆ ವಾಲಿ ಮತ್ತು ತಾರೆ ಅವರಿಗೆ ಪೂಜ್ಯನಾದವನು ಸುಷೇಣ. ಸುಷೇಣ ಸಭೆಯಲ್ಲಿದ್ದ, ಆದ್ದರಿಂದಲೇ ಇವನು ಸುಗ್ರೀವನಿಗೆ ಕೂಡ ಪೂಜ್ಯ ಅನ್ನೋದನ್ನು ಕವಿ ಸೂಚಿಸ್ತಾರೆ ಈ ಮಾತನ್ನು ಹೀಗೆ ವಿಸ್ತರಿಸುವ ಮೂಲಕ. ಆ ಸುಷೇಣನ ಸನ್ನಿಧಿಗೆ ಕಣ್ಣು ಎರಗಿತು. ಇವನು ರಾಜ, ಆಜ್ಞೆ ಮಾಡುವವನು, ಅವನು ಪ್ರಜೆ. ಆದರೆ ಅವನಲ್ಲಿದ್ದದ್ದು ಕೇವಲ ಭೃತ್ಯ ಭಾವವಲ್ಲ, ಇಲ್ಲಿ ಪೂಜ್ಯ ಭಾವ. ಅವನು ತಂದೆಗೆ ಸಮಾನನಾದವನು, ಅಣ್ಣನಿಗೆ ಮಾವ, ತಂದೆ ಸಮಾನ. ಆದ್ದರಿಂದ ತನಗೂ ತಂದೆಯ ಸಮಾನ ಎನ್ನುವ ಭಾವವನ್ನು ಕವಿಯಲ್ಲಿ ತುಳುಕಿಸ್ತಾರೆ. ಹೀಗೆ ತಪನಜ, ತಪನನೆಂದರೆ ಸೂರ್ಯ, ಸೂರ್ಯನ ಮಗನಾದ ಸುಗ್ರೀವ ಸುಷೇಣನ ಎದುರಿಗೆ ನಿಂತು ನಿಂತು ಕೈ ಮುಗಿದು ಭಿನ್ನೈಸಿದನ್ ತನ್ನ ವಿನಯಮಂ,
ಹೀಗೆ ರಾಜನಾದವನು ಬಾಗಿ ತನ್ನ ವಿನಯವನ್ನು ಸೂಚಿಸಿ ಕೈ ಮುಗಿಯುವುದರ ಸಾರ್ಥಕತೆಯನ್ನು ಹಿಂದಿನ ಮಾತು ಹೇಳಿದೆ. ಜೊತೆಗೆ ಅವನಿಗೆ ಹೇಳಿದ, ನೇಮಿಸಿದನ್ 200,000 ಸೇನೆಯಂ, 200,000 ಸೈನಿಕರನ್ನು ಅವನ ಜೊತೆಗೆ ಹೋಗಬೇಕೆಂದು ನೇಮಿಸಿದ. ತಾವು ಪಶ್ಚಿಮ ದಿಕ್ಕಿಗೆ ಹೋಗಬೇಕು ಎಂದು ಓಲೈಸಿ ನುಡಿದು ವೀಳಯ ವಿತ್ತನ್. ಹೀಗೆ ವಿನಯದಿಂದ ಓಲೈಸಿ ಅವನಿಗೆ ಈ ಕಾರ್ಯಭಾರವನ್ನು ಒಪ್ಪಿಸಿದ. ಯಾರಿಗೆ? ಹಿರಿಯನಾದ ಸುಷೇಣನಿಗೆ. ಗೌರವಪೂರ್ವಕವಾಗಿ ವೀಳಯವನಿತ್ತ, ವೀಳಯವನ್ನು ಕೊಟ್ಟ. ಕವಿ ಅವತನ ಬಗ್ಗೆ ಇನ್ನೆರಡು ಮೆಚ್ಚುಗೆಯ ಮಾತುಗಳನ್ನು ಹೇಳ್ತಾರೆ. ಇಲ್ಲಿ ಸುಷೇಣ ಯುದ್ಧ ಸಿದ್ಧ, ಮಂತ್ರ ಔಷಧಿಯ ಮಹಾವಿದಗ್ಧ. ಆತ ಎಷ್ಟು ಕಲಿಯೋ ಅಷ್ಟೇ ದೊಡ್ಡ ಮಹಾಪಂಡಿತ ಕೂಡ. ಆತನಿಗೆ ಎಲ್ಲ ವನಸ್ಪತಿಯ ಸೂಕ್ಷ್ಮಗಳು, ಅದರ ಉಪಯೋಗ ಎಲ್ಲ ಗೊತ್ತಿತ್ತಂತೆ. ಅದರಲ್ಲಿ ಅವನು ಮಹಾದೊಡ್ಡ ವೈದ್ಯ, ಭಿಷಕ್ಕವನು. ಅಂಥ ಸುಷೇಣನನ್ನು ಪಶ್ಚಿಮ ದಿಕ್ಕಿಗೆ ಸುಗ್ರೀವ ನಿಯೋಜಿಸಿದ. ಬಡಗಣ್ಗೆ ಮೂಡಣ್ಗೆ ಪಡುವಣ್ಗೆ ದೃಢ ಚಲದ ಕಲಿಗಳಂ ನೇಮಿಸಿ ಮಹಾಬಲಿಗಳಂ ವಾಲಿಯವರಜಂ ಲಂಕೈಹ ತೆಂಕಣ್ಗೆ ಕರೆದನೈ ಐವರಂ ನೆಲದರಿಕೆ ವೆಸರಾಂತ ಸಿಡಿಲಾಳ್ಗಳಂ ಮಹಾಸೇನಾನಿ ನೀಲನಗ್ನಿಯ ಮಗಂ ನೀಲತನು ಕಾಣ್ಬಂದನು ನೀಲಂಗನಂತರಂ ಬಂದನು ಆ ಬ್ರಹ್ಮೋದ್ಭವಂ ಜಾಂಬವಂತಂ ಮಿಂಚುಗಪ್ಪಿನ ಕರಡಿದೊವಲಿಂ ಮೆರೆವ ಮುಪ್ಪಿನ ಮೂರ್ತಿ ನೆರೆ ಮೀಸೆ ಗಡ್ಡದಿಂ ಪ್ರಾಚೀನತ ಪ್ರತಿಮನ ಪ್ರತಿಮನತ್ಯಂತ ವಜ್ರಮುಷ್ಠಿಯ ಯುದ್ಧ ಪಂಡಿತಂ ನೀಲ ನೆಡೆ ನಿಂದನಾಥಂ ಮಹಾ ಚಂದದಿಂ ಶಾಂತಿಯಿಂದೈ ತಂದನ್ ಆಂಜನೇಯಂ ಪವನಸೂನು ಅದೋ ಜಾಂಬವಾನಂತರಂ ಮಂಗಳಮನೋಜ್ಞನಂ ಯೋಗ ವಿಜ್ಞಾನಿಯಂ ವಾನರ ಮಹಾಪ್ರಾಜ್ಞನಂ ನೋಡಿ ಪೆರ್ಚಿತ ನೆರ ವಿಜಯ ಕಂಠದಿ ಗಗನಗಾಮಿಗಳಗ್ರಗಾಮಿಯಂ ಕಾಮರೂಪಿಗಳಗ್ರಗಣ್ಯನಂ ನಿಖಿಳ ಲೋಕ ಪ್ರಾಣಪುತ್ರನಂ ಪುಣ್ಯದಿಂ ಬ್ರಹ್ಮಚರ್ಯದೊಳಾರ್ಜಿಸಿದ ದೇವತೇಜನಂ ಪೂಜ್ಯನಂ ಕಂಡ ಆ ನೆರವಿ ನಮಸ್ಕರಿಸಿತೆನೇ ಪೇಳ್ ಹನುಮಗಾರಣೆ ಹೇಳ್ ಹನುಮಗೆಣೆಯುಂಟೆ ನಮೋ ನಮಃ. ಉತ್ತರ ಪಶ್ಚಿಮ ಪೂರ್ವ ದಿಕ್ಕುಗಳಿಗೆ ಮಹಾಬಲಿಗಳನ್ನು
ನೇಮಿಸಿದ ವಾಲಿಯ ತಮ್ಮ ಅಂದರೆ ಸುಗ್ರೀವ. ಈಗ ದಕ್ಷಿಣ ದಿಕ್ಕನ್ನು ಕುರಿತು ಯೋಚನೆ ಮಾಡತೊಡಗಿದ. ಯಾಕೆ, ಕಾರಣ ಏನು ಅಂದರೆ ಅಲ್ಲಿ ಲಂಕೆ ಇದೆ ಅಂತ. ಆಗಲೇ ಲಂಕೆಯ ಕಡೆಗೆ ರಾಕ್ಷಸನೊಬ್ಬ ಸೀತೆಯನ್ನು ಹೊತ್ತೊಯ್ದಿದ್ದಾನೆ ಅನ್ನುವ ಸುದ್ದಿ ಸಿಕ್ಕಿದ್ದರಿಂದ ಲಂಕೆಯಲ್ಲೆಲ್ಲೋ ಸೀತೆ ಇರಬೇಕು ಅನ್ನುವ ಅನುಮಾನ ಸುಗ್ರೀವನ ಮನಸ್ಸಿನಲ್ಲಿದೆ. ಹಾಗಾಗಿಯೇ ಆತ ಈ ದಕ್ಷಿಣ ದಿಕ್ಕಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾನೆ. ಅದು ಬಹಳ ಸ್ಪಷ್ಟವಾಗುತ್ತೆ. ಅವನು ಒಮ್ಮೆಗೆ 5 ಜನರನ್ನು ಕರೀತಾನೆ. ಎಂಥವರವರು? ಸಿಡಿಲ ಆಳುಗಳು. ಒಂದೊಂದು ಕೂಡ ಒಂದೊಂದು ಪರ ಸಿಡಿಲ. ಅದು ಮೊದಲಿಗೆ ಕರೆಯುವಂಥದ್ದು ಮಹಾಸೇನಾನಿ ನೀಲನ್ ಅಗ್ನಿಯ ಮಗಂ. ಅಗ್ನಿ ಅಂತ ವನ್ನಿಹಿ ಅಂತ ಒಬ್ಬ ಕಪಿ, ಕಪಿರಾಜ, ಕಪಿ ಸೇನಾನಾಯಕ. ಆತನ ಮಗ ನೀಲ, ಆತನೂ ಸೇನಾನಿ. ಆತನ ಮೇಲೆ ಬಹಳ ವಿಶ್ವಾಸ. ಮೂಲ ರಾಮಾಯಣದಲ್ಲಿ ಅಂಗದ ನಾಯಕ ಅಂತಿದೆ. ಸ್ವಲ್ಪ ಮಟ್ಟಿಗೆ ಕವಿ ಇದನ್ನು ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ನೀಲನನ್ನು ಕರೆದ ಸುಗ್ರೀವ. ಬಹಳ ಸೊಗಸಾದ ಒಂದು ವರ್ಣನೆ ಇದೆ ಇಲ್ಲಿ. ಎಂಥ ಬಣ್ಣದ ಆ ಜೋಡಣೆ, ಸಂಯೋಜನೆ ಹೇಗಿದೆ ನೋಡಿ. ನೀಲ ತನು, ಅವನ ಹೆಸರು ಹೇಗೋ ಹಾಗೆ ಅವನ ಮೈ ಕೂಡ ನೀಲ ಬಣ್ಣ. ಅವನು ಹೇಗೆ ಕಂಡ ಅಂದರೆ ಉರಿಸುತ್ತಿದಿರುಳಂತೆ ರಕ್ತಾಂಬರಂ. ಈ ನೀಲ ಮೈಗೆ ಕೆಂಪು ಬಟ್ಟೆಯನ್ನು ಉಟ್ಟಿದ್ದಾನೆ. ಅದು ಕತ್ತಲೆಗೆ, ರಾತ್ರಿಗೆ ಬೆಂಕಿ ಹೊತ್ತಿದೆಯೋ, ಕತ್ತಲಲ್ಲಿ ಬೆಂಕಿಯನ್ನು ಉರಿಸ್ತೀವಿ ಆಗ ಕಾಳ್ಗಿಚ್ಚು ಆವರಿಸಿದರೆ ಹೇಗೆ ಕಾಣುತ್ತೆ ಹಾಗಿದ್ನಂತ. ನೀಲನ ನಂತರ ಬಂದ ಜಾಂಬವಂತ. ಜಾಂಬವಂತ ಹಿಂದೆಯೇ ಹೇಳಿದ ಹಾಗೆ ಅತಿ ಪ್ರಾಚೀನ. ಯಾಕಂದರೆ ಅವನು ಬ್ರಹ್ಮನ ಮಗ, ಬ್ರಹ್ಮೋದ್ಭವ. ಮಿಂಚುಗಪ್ಪಿನ ಕರಡಿದೊವಲು, ಅವನ ಮೈ ಚರ್ಮ ಇದೆಯಲ್ಲ, ಥಳಥಳ ಹೊಳೆಯುವಂತಹ ಕಪ್ಪು, ಹೊಳೆಯುವ ಕಪ್ಪು ಅದು, ಆ ಮಿಂಚುಗಪ್ಪು. ಹಾಗಾಗಿ ಅವನು ಕರಡಿಯಂತೆ ಕಾಣ್ತಾ ಇದ್ದ. ಮೆರೆವ ಮುಪ್ಪಿನ ಮೂರ್ತಿ. ಆಹಾ, ಎಷ್ಟು ಸೊಗಸಾಗಿದೆ! ಮುಪ್ಪಿನ ಮೂರ್ತಿ, ವಯಸ್ಸಾದ ಆ ಮೂರ್ತಿ ಮೆರೀತಾ ಇದ್ದಾನೆ. ಮುಪ್ಪಿನ ಮೂರ್ತಿ, ನರಮೀಸ ಗಡ್ಡದಂ ಪ್ರಾಚೀನತಾ ಪ್ರತಿಮ. ಅವನ ಗಡ್ಡ, ಅವನ ತಲೆಗೂದಲು ಅಲ್ಲಲ್ಲಿ ಹಣ್ಣಾಗಿದೆ. ಹಾಗಾಗಿ ಆತ ಪ್ರಾಚೀನತೆಗೆ, ಹಳಮೆಗೆ ಪ್ರತಿಮೆ ಅವನೊಬ್ಬ. ಆದರೆ ಅಪ್ರತಿಮ. ಈ ಪ್ರತಿಮ ಅಪ್ರತಿಮ ಶಬ್ದಗಳ ಆಟ ಕೂಡ ಹಾಗೆ. ಕವಿಗಳು ಇಂಥಲ್ಲಿಯೇ ಓದುಗರ ಮನಸ್ಸನ್ನು ಸೆಳೀತಾರೆ. ಅತ್ಯಂತ ವಜ್ರಮುಷ್ಟಿಯ ಅವನು ಯುದ್ಧ ಪಂಡಿತಂ. ಅವನು ಒಂದು ಮುಷ್ಟಿ ಸಾಕು, ಇನ್ಯಾವ ಆಯುಧವೂ ಬೇಡ ಅನ್ನೋದನ್ನು ಕವಿ ಸೂಚಿಸ್ತಾರೆ. ಆದ್ದರಿಂದಲೇ ಅವನು ಯುದ್ಧ ಪಂಡಿತ. ಅವನು ಬಂದು ನೀಲನ ಪಕ್ಕದಲ್ಲಿ ನಿಂತ. ಅದು ಹೇಗಂದರೆ ಮಹಾಮಹೀಧರಾಕೃತಿಯ ಘನವನ ರಾತ್ರಿಯಂತೆ. ಈ ವಿಸ್ತಾರವಾದ ಭೂಮಂಡಲದ ಮೇಲೆ ಪಸರಿಸಿದ ಕಾಡಿನ ರಾತ್ರಿಯಂತೆ ನಿಂತುಕೊಂಡಂತೆ. ಆ ರಾತ್ರಿಗೆ ಬೆಳದಿಂಗಳು ಬಂದು ಸೇರಿಕೊಳ್ಳುತ್ತೆ. ಕುವೆಂಪುರು ಎಂಥ ಸಂಯೋಜನೆ ಮಾಡ್ತಿದ್ದಾರೆ, ಎಷ್ಟು ಸೊಗಸಾಗಿದೆ ಅದು. ಅಲ್ಲೇ ಚಂದ್ರೋದಯವಾಯಿತು, ಬೆಳದಿಂಗಳು ಕಾಣಿಸ್ಕೊಂತು. ಚಂದ್ರೋದಯದ ಚಂದದಿಂ ಶಾಂತಿಯಂ ಐತಂದನ ಆಂಜನೇಯ. ಈ ಆಂಜನೇಯನಿಗೆ ಕೊಡುವ ಸ್ವಾಗತವೇ ಅತ್ಯದ್ಭುತವಾದದ್ದಿದು. ಆತ ಆಹ್ಲಾದಕರವಾದ ಬೆಳದಿಂಗಳಿನಂತೆ ಈ ಕತ್ತಲ ಕಡುಗಪ್ಪಿನ ಜಾಂಬವಂತನ ಬಳಿಯಲ್ಲಿ ಬಂದು ನಿಂತ. ಪವನಸೂನು ಅದು ಜಾಂಬವ ಅನಂತರಂ. ಅವನು ವಾಯುದೇವನ ಪುತ್ರ, ಆಂಜನೇಯ, ಅಂಜನೇಯ ಮಗ. ಆದ್ದರಿಂದ ಅವನಿಗೆ ಆಂಜನೇಯನೆಂದು ಹೆಸರು. ಅವನ ತಂದೆ ವಾಯುದೇವ. ಕವಿ ಇಲ್ಲಿ ಭಕ್ತಿ ತುಂಬಿ ಭಾವನಿರ್ಭರವಾದ ಮಾತುಗಳಿಂದ ಹನುಮಂತನನ್ನು ಸ್ತುತಿಸ್ತಾರೆ. ಮಂಗಳ ಮನೋಜ್ಞನಂ ಯೋಗ ವಿಜ್ಞಾನಿಯಂ ವಾನರ ಮಹಾಪ್ರಾಜ್ಞನಂ ನೋಡಿ ಪೆರ್ಚಿತು ಆ ನೆರವಿ ಜಯಕಂಠದಿಂ. ಅಲ್ಲಿ ಸೇರಿದ ಆ ಸಭೆ, ಆ ಸಮೂಹ ಒಮ್ಮೆಲೆ ಜಯ ಜಯಕಾರವನ್ನು ಘೋಷಿಸಿತಂತೆ. ಯಾಕೆಂದರೆ ಆತ ಮಂಗಳ ಮನೋಜ್ಞ. ಅವನು ಹನುಮಂತನ ವ್ಯಕ್ತಿತ್ವವೇ ಹಾಗೆ. ಎಷ್ಟು ವಿಚಿತ್ರ ಅಂದರೆ ಎಲ್ಲರೂ ನೋಡಿ ನಗುವ ಕಪಿವೇಷ ಅದು. ಆದರೆ ಹನುಮಂತನನ್ನು ನೋಡಿ ನಗುವವರು ಯಾರು?
ಹನುಮಂತ ದಾಸಶ್ರೇಷ್ಠ. ಆದ್ದರಿಂದಲೇ ಆತನ ಬಗ್ಗೆ ಭಕ್ತಿ ಸಾಮ್ರಾಜ್ಯದಲ್ಲಿ ತುಂಬ ಮಹತ್ವದ ಸ್ಥಾನ. ಅದನ್ನೇ ಅವರು ಮಂಗಳ ಮನೋಜ್ಞ ಅಂತ ಆ ಭಕ್ತಿ ಸಾಮ್ರಾಜ್ಯವನ್ನು ಕವಿ ಸೂಚಿಸ್ತಾರೆ. ಇದನ್ನು ಸಾಧಿಸಿದ್ದು ಯೋಗ ವಿಜ್ಞಾನಿಯಂ. ಯೋಗದ ಅತ್ಯಂತ ಪ್ರಮುಖವಾದ ನಡೆ ಪ್ರಾಣಾಯಾಮ. ಈತ ಸ್ವಯಂ ಪ್ರಾಣನ ಮಗ. ಅದನ್ನು ಕವಿ ವಾಚ್ಯವಾಗಿ ಹೇಳ್ತಾರೆ, ನಿಖಿಲ ಲೋಕಪ್ರಾಣ ಪುತ್ರನಂ ಅಂತ. ಹೀಗೆ ಪ್ರಾಣಾಯಾಮದ ಮೂಲಕವೇ, ಯೋಗ ವಿಜ್ಞಾನದ ಮೂಲಕವೇ ಆತ ಚಿರಾಯುಷ್ಯವನ್ನು ಕೂಡ ಸಾಧಿಸಿಕೊಂಡವನು. ಇಷ್ಟು ಮಾತ್ರವಲ್ಲ, ಲೌಕಿಕ ವ್ಯವಹಾರದಲ್ಲಿ ರಾಜನೀತಿಯಲ್ಲಿ ಕೂಡ ಆತ ಮಹಾ ನಿಪುಣ, ವಾನರ ಮಹಾಪ್ರಾಜ್ಞ. ಅವನ ಶೌರ್ಯವೆಂಥದ್ದು, ಅವನ ಮಹಿಮೆ ಎಂಥದ್ದು, ಗಗನಗಾಮಿಗಳಿಗೆ ಅಗ್ರಗಾಮಿ. ಆಕಾಶದಲ್ಲಿ ಸಂಚಾರ ಮಾಡುವವರಿಗೆಲ್ಲೇ ಆತ ಮುಂದೆ ಇರ್ತಾನೆ. ಇಲ್ಲಿ ಗಾಮಿ ಪದವನ್ನು ಪುನರುಕ್ತಿ ಮಾಡುತ್ತಲೇ ಬಹಳ ಸೊಗಸನ್ನು ಸಾಧಿಸ್ತಾರೆ ಕವಿ. ಗಗನಗಾಮಿಗಳ ಅಗ್ರಗಾಮಿ, ಕಾಮರೂಪಿಗಳಿಗೆ ಅಗ್ರಗಣ್ಯ, ಬಯಸಿದ ರೂಪವನ್ನು ಪಡೆಯಬಲ್ಲವರಿಗೆ ಆತ ಮುಂದಾಳು. ಆತ ರಾಮಲಕ್ಷ್ಮಣರನ್ನು ಎದುರಿಸಿದ್ದೇ ಹಾಗೆ, ಒಬ್ಬ ವಟುವಿನ ಭಿಕ್ಷುಕನ ವೇಷದಲ್ಲಿ. ಪುಣ್ಯದಿಂ ಬ್ರಹ್ಮಚರ್ಯದೊಳ್ ಆರ್ಜಿಸಿದ ದೇವತೇಜನಂ. ತನ್ನ ಬ್ರಹ್ಮಚರ್ಯದ ಪುಣ್ಯದಿಂದ ಆತ ಅರ್ಜಿಸಿದ್ದು ದೇವತೇಜಸ್ಸನ್ನು, ದೇವಲೋಕವನ್ನಲ್ಲ. ಕವಿ ಬಹಳ ಸೂಚಿಸ್ತಾರೆ, ಯಾಕಂದರೆ ದೇವಲೋಕವನ್ನು ಸಾಧಿಸುವವರು ಮತ್ತೆ ಭೂಲೋಕಕ್ಕೆ ಮರಳಲೇಬೇಕು. ಆದರೆ ದೇವ ತೇಜಸ್ಸನ್ನು ಸಾಧಿಸಿದವರು ದೈವ ಸಾನ್ನಿಧ್ಯವನ್ನು ಪಡೆಯುತ್ತಾರೆ ಅನ್ನುವ ಸೂಚನೆ ಕವಿಯ ಮಾತಿನಲ್ಲಿದೆ. ಆದ್ದರಿಂದಲೇ ಇವನು ಪೂಜ್ಯ, ಸರ್ವರಿಗೂ ಗೌರವಾರ್ಹ. ಇವನನ್ನು ಕಂಡ ಆ ಸಮೂಹ ನಮಸ್ಕರಿಸಿತು ಅಂತ ಹೇಳಿದರೆ ಅದೇನು ಆಶ್ಚರ್ಯವೇ! ಹನುಮನಿಗೆ ಯಾರು ಸರಿಸಾಟಿ, ಯಾರು ಸರಿಸಾಟಿ ಎಂದು ಮತ್ತೆ ಮತ್ತೆ ಕವಿ ಉದ್ಗರಿಸಿ ನಮೋ ನಮಃ ಅಂತ ತಮ್ಮ ಭಕ್ತಿಪೂರ್ವಕವಾದ ವಚನಾಂಜಲಿಯನ್ನು ಈ ಕಥಾ ಸಂದರ್ಭದಲ್ಲಿಯೇ ಸಲ್ಲಿಸ್ತಾರೆ. ಇದು ಎಷ್ಟು ಕವಿತೆಗೆ ಒಂದು ಭಾವಪೂರ್ಣವಾದ ವಾತಾವರಣವನ್ನು ಕಟ್ಟಿಕೊಡುತ್ತೆ. ಕವಿಯ ಭಾವವನ್ನು ವಾಚಕನಿಗೆ, ಶ್ರೋತೃಗೆ ಕೂಡ ತಲುಪಿಸುತ್ತೆ. ಆ ಆಂಜನೇಯನಿಗೆ ನಮೋ ನಮಃ ಎಂದು ವಾಚ್ಯವಾಗಿ ಹೇಳ್ತಾರೆ ಕವಿ. ಮಾರುತಿಯನಂತರಂ ಬೆಳ್ದಿಂಗಳಂ ಮೀರ್ದವಸನ ಧವಳಂ ನಳಂ ಬಂದನದ್ಭುತವಾನರಂ ಸೇರ್ದನ್ ಅನಿಲಜನಪಕ್ಕಮಂ ಯೌಗಿಕ ರಹಸ್ಯದೋಲ್ ಅನುಪಮಂ ಬಂದನಂಗದನಾತನಿಂಬಳಿಕಂ ಉದಯರವಿತಾಂ ಫಾಲ್ಗುಣವನೇರಿ ಬರ್ಪಂತೆವೋ ಯುವರಾಜನಂ ತರುಣವಪುವಂ ಕಂಡು ಸಂತೋಷಿಸಿತು ಗೋಷ್ಠಿ ಹೊಗಳಿ ಸುಗ್ರೀವನಂ ಹೊಗಳಿ ಸುಗ್ರೀವನಂ ಪಂಚಶಿಖರಗಳಂತೆ ಮೈದೋರಿ ದೈವರ್ಗೇ ವೀಳೆಯಂಗೊಟ್ಟ ನಿಂತು ಕಪಿಕುಲಸ್ವಾಮಿ ವಾನರ ಯಶಃಕಾವ್ಯಕ್ಕೆ ಮಹಿಮರಿರ ಶುಭದ ನಾಂದಿಗಳಾಗಿ ಪೊರಮಡಿ ನಿಮ್ಮಿಂದೆ ವೀರರಿರ ಕೀರ್ತಿ ವಿಂಧ್ಯಯ ಮೇಲೆ ನಿಲ್ ಕಿಷ್ಕಿಂದೇ ತೆಂ
ತನ್ನಿ ಮರಸಿಯ ವಾರ್ತೆಯಂ ಶಂಕೆಯಳಿವಂತೆ ಹೇ ಕಪಿಧ್ವಜ ಗೌರವ ಪ್ರಾಣ ಸೂತ್ರರೀರ ರಾಮನ ಪೆಸರಿನೊಡನೆ ನಮ್ಮ ಪೆಸರಂ ಬೆಸೆವ ಸೈ ಪಿಂಗಿದೆ ಮುಹೂರ್ತಂ ನಿಂದುದೊಂದರೆ ಚಣಂ ಸುಗ್ರೀವ ಗದ್ಗದಂ ಸುಗ್ರೀವ ಗದ್ಗದಂ ಮಾರುತಿಯ ಅನಂತರ ಬಂದವನು ನಳ. ಅವನ ತೊಟ್ಟ ಬಟ್ಟೆ ಹಾಲುಗೆನೆಯ ಬಣ್ಣದ್ದು. ಕವಿ ಹೇಳ್ತಾರೆ, ಬೆಳದಿಂಗಳ ಮೀರ್ದ ವಸನ ಧವಳ ಧವಳ ವಸನ. ಅವನು ಅದ್ಭುತ ವಾನರನಂತೆ. ಅವನು ಬಂದು ನಿಂತದ್ದು ಅನಿಲಜನ ಪಕ್ಕಮಂ. ಇಲ್ಲೆಲ್ಲ ಬಹಳ ಸಾರ್ಥಕವಾದ ಪದವನ್ನು ಬಳಸ್ತಾ ಇರ್ತಾರೆ ಕುವೆಂಪು ಅವರು. ಅನಿಲಜ ಅಂದರೆ ಪ್ರಾಣನ ಮಗ ಹನುಮಂತ. ಆ ಹನುಮಂತನ ಪಕ್ಕಕ್ಕೆ ನಳ ನಿಂತರೆ ಅದಕ್ಕೊಂದು ಹೋಲಿಕೆ ಕೊಡ್ತಾರೆ, ಯೌಗಿಕ ರಹಸ್ಯದೋಲ್ ಅನುಪಮಂ. ಹೀಗೆ ಹೇಳುವ ಮೂಲಕವೇ ಯೋಗಿಗಳಲ್ಲಿ ಅಗ್ರಗಣ್ಯ ಅಂತ ಹಿಂದೆ ಏನು ಹೇಳಿತ್ತು ಮಾರುತಿಯನ್ನು ಹನುಮಂತನನ್ನು, ಅವನಿಗೆ ಶಿಷ್ಯನಾಗಿ ಬಂದು ನಿಂತ ಹಾಗೆ ನಿಂತ. ಪಕ್ಕದಲ್ಲಿ ನಿಂತದ್ದು ಯೌಗಿಕ ರಹಸ್ಯ. ಯೌಗಿಕ ರಹಸ್ಯ ಇರೋದು ಯೋಗಿಯ ಬಳಿ ತಾನೆ. ಹಾಗೆ ನಲ ಈ ಯೋಗಿಯ ಬಳಿಗೆ ಬಂದು ನಿಂತ. ಇದಾದ ಮೇಲೆ ಅಂಗದ ಬರ್ತಾನೆ. ಈ ಅಂಗದ ಯುವರಾಜನಂ, ಅವನು ವಾಲಿಯ ಮಗ. ವಾಲಿಯ ಮರಣಾನಂತರ ಅವನಿಗೆ ಯುವರಾಜ ಪಟ್ಟ ಸಿಕ್ಕಿದೆಯಲ್ಲ, ಬಹಳ ಏರು ವಯಸ್ಸಿನ ಆ ಯುವಕನ ಚಿತ್ರ ಒಂದೇ ಒಂದು ಹೋಲಿಕೆಯಲ್ಲಿ ಕಣ್ಣಿಗೆ ಕಟ್ಟುತ್ತೆ. ಕುವೆಂಪು ಅವರು ಹೇಳ್ತಾರೆ, ಉದಯರವಿ ತಾಂ ಫಾಲ್ಗುಣವನೇರಿ ಬರ್ಪಂತೆ. ಈ ಎರಡೂ ಪದವೂ ಕುವೆಂಪು ಅವರಿಗೆ ತುಂಬ ಪ್ರಿಯವಾದದ್ದು ಅನ್ನೋದು ಅವರ ಕಾವ್ಯವನ್ನು ಓದಿದವರಿಗೆ ಗೊತ್ತು. ಉದಯರವಿ, ಅವರ ಮನೆ ಹೆಸರು ಕೂಡ ಅದೇನೆ ಉದಯರವಿ. ಸೂರ್ಯ, ಉದಯಿಸುವ ಸೂರ್ಯ ಫಾಲ್ಗುಣವನೇರಿ ಬರ್ತಾನೆ. ಫಲ್ಗುಣ ನಕ್ಷತ್ರವನ್ನುಳ್ಳ ಫಾಲ್ಗುಣ ಮಾಸ ಅವನ್ನು ಏರಿ ದಾಟಿ ಬರ್ತಾನೆ. ಚೈತ್ರ ಮಾಸದಲ್ಲಿ ಸೂರ್ಯ ಹೇಗೆ ಕಂಗೊಳಿಸ್ತಾನೋ ಹಾಗೆ ಕಂಗೊಳಿಸಿದ ಅವನ ಆ ತರುಣ ಮೈಯನ್ನು ಒಪ್ಪುವನ್ನು ಕಂಡು ಸಂತೋಷಿಸಿತು ಗೋಷ್ಠಿ. ಅವನ ಆಯ್ಕೆಗಾಗಿ ಸುಗ್ರೀವನಂ ಹೊಗಳಿ. ಸುಗ್ರೀವನನ್ನು ಕೂಡ ಹೊಗಳಿದ್ರಂತೆ. ಹೀಗೆ ಐದು ಜನ ನಿಂತಿದ್ದಾರೆ ಪಂಚ ಶಿಖರಗಳಂತೆ. ಐದು ಶಿಖರಗಳು ಒಟ್ಟಿಗೆ ನಿಂತಾಗಿ ನಿಂತಿದ್ದಾರಲ್ಲ, ಇವರಿಗೆ ವೀಳೆಯವನ್ನು ಕೊಟ್ಟು ನಿಂತು ಆ ಕಪಿಕುಲಸ್ವಾಮಿ, ಕಪಿಗಳ ಕುಲಕ್ಕೆ ಒಡೆಯನಾದ ಸುಗ್ರೀವ ಇವರನ್ನು ಕುರಿತು ಮಾತನಾಡಿದ. ವಾನರ ಯಶಃ ಕಾವ್ಯಕ್ಕೆ ಶುಭದ ನಾಂದಿಗಳಾಗಿ ಮಹಿಮರಿರ ಪೊರಮಡಿಂ. ಈ ಕೀರ್ತಿಯನ್ನು ಕಾವ್ಯಕ್ಕೆ ಹೋಲಿಸ್ತಾರೆ. ಕಾವ್ಯ ಕೀರ್ತಿಯನ್ನು ತರುವಂತಹದ್ದು. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಕೀರ್ತಿಯೇ ಕಾವ್ಯವಾಗಿ ರೂಪಿತವಾಗಿದೆ. ಈ ವಾನರರ ಕೀರ್ತಿ ಎಂಬ ಕಾವ್ಯಕ್ಕೆ ನೀವು ನಾಂದಿಗಳಾಗಬೇಕು. ಕಾವ್ಯದ ಆರಂಭಕ್ಕೆ ನಾಂದಿ ಎಂದು ಹೆಸರು. ಕಾವ್ಯಕ್ಕೆ ಶುಭವನ್ನು ಕೋರುವ, ಓದುಗರಿಗೂ ಶುಭವನ್ನು ಕೋರುವ ನಾಂದಿಗಳಾಗಬೇಕು ನೀವು, ಹೊರಡಿ. ಯಾಕೆ ಇಷ್ಟು ಮಹತ್ವ ಅನ್ನೋದನ್ನು ಕೂಡ ಸುಗ್ರೀವ ಹೇಳ್ತಾನೆ. ತೆಂಕಲ ನರಸಿ ಬನ್ನಿ, ಲಂಕೆಯ ನರಸಿ ಬನ್ನಿ. ನಿಮ್ಮ ಐದು ಜನರನ್ನು ತುಂಬ ಸಮರ್ಥರನ್ನು ಆರಿಸಿದ್ದೇ ಆ ಉದ್ದೇಶ. ನೀವು ದಕ್ಷಿಣವನ್ನು ಹುಡುಕಿ, ವಿಶೇಷವಾಗಿ ಲಂಕೆಯನ್ನು ಹುಡುಕಿ, ಅರಸಿಯ ವಾರ್ತೆಯನ್ನು ತನ್ನ ಮೂಲಕ ತನ್ನಿ. ಅರಸಿ ಸೀತೆ. ಇಲ್ಲಿ ತೆಂಕಲನ ಅರಸಿ ಬನ್ನಿ, ಲಂಕೆಯ ನರಸಿ ಬನ್ನಿ, ತನ್ನಿ ಮರಸಿಯ ವಾರ್ತೆಯಂ. ಈ ಅರಸಿಯ ಜೊತೆಗೆ ಅರಸಿ, ಅರಸಿ ಅನ್ನೋದು ಕ್ರಿಯಾಪದವಾಗಿದ್ದಾಗ ಹುಡುಕೋದು, ನಾಮಪದವಾಗಿದ್ದಾಗ ರಾಣಿ. ಹೀಗಾಗಿ ನೀವು ಆ ರಾಣಿ ಅಂದರೆ ಸೀತೆಯ ವಾರ್ತೆಯನ್ನು ಕೂಡ ತನ್ನಿ. ಯಾವ ಸಂದೇಹವಿಲ್ಲದಂತೆ ಮರಳಿ ಬನ್ನಿ. ಹೇ ಕಪಿಧ್ವಜ ಗೌರವ ಪ್ರಾಣ ಸೂತ್ರರಿರ ರಾಮನ ಪೆಸರಿನೊಡನೆ ನಮ್ಮ ಪೆಸರಂ ಬೆಸೆವ ಸೈಪಿಂಗಿದೆ ಮುಹೂರ್ತಂ. ರಾಜಕೀಯವಾಗಿ
ಹಾಗೂ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ಇರುವ ಮಹತ್ವವನ್ನು ಕುವೆಂಪುರು ಇಲ್ಲಿ ತುಂಬ ಸಂಕ್ಷಿಪ್ತವಾದ ಪದಗಳಲ್ಲಿ ಸೂಚಿಸ್ತಾರೆ. ಗೌರವ ಪ್ರಾಣಸೂತ್ರರು ರಾಮನ ಹೆಸರಿನೊಡನೆ, ಆಚಂದ್ರಾರ್ಕವಾಗಿ ನಿಲ್ಲುವ ರಾಮನ ಹೆಸರಿನೊಡನೆ ಸುಗ್ರೀವ ಮಾತ್ರ ಅಲ್ಲ ಕಪಿಗಳ ಹೆಸರು ಕೂಡ ನಿಲ್ಲುವ ಮುಹೂರ್ತಕ್ಕೆ ಇದು ಅಶುಭಾರಂಭ. ಇದು ಅಂಥ ಒಂದು ಸುಕೃತಕ್ಕೆ ಮುಹೂರ್ತ. ಇದು ರಾಮಾಯಣದ ವೈಶಿಷ್ಟ್ಯವನ್ನು ಹೇಳುವಾಗ ನಾವು ಕಪಿಗಳನ್ನು ಮರೆಯೋದಕ್ಕಾಗುತ್ತೇನು? ರಾಮಾಯಣ ಈ ಬೆಟ್ಟ ಹೊಳೆ ಹಳ್ಳ ಸೂರ್ಯ ಚಂದ್ರರಿಗಿರುವವರೆಗೆ ಹೇಗೆ ಇರುತ್ತೋ ಹಾಗೆ ಕಪಿಗಳು ಕೂಡ ಒಂದು ನಮ್ಮ ಮನಸ್ಸಿನಲ್ಲಿ ತುಂಬ ಶುಭ್ರವಾದ ಅಷ್ಟೇ ಒಂದು ಭಾವಪೂರ್ಣವಾದ ಸಾಮ್ರಾಜ್ಯವನ್ನು ನಿರ್ಮಿಸಿಬಿಟ್ಟಿದ್ದಾರೆ. ಆ ಮಾತು ನಿಜ. ಅದನ್ನು ಮನಸ್ಸಲ್ಲಿಟ್ಟುಕೊಂಡೇ ಕುವೆಂಪು ಹೇಳ್ತಾರೆ, ನಮ್ಮ ಹೆಸರು ಕೂಡ ಶಾಶ್ವತವಾಗುವುದಕ್ಕೆ ಇದೇ ಮುಹೂರ್ತವಾಗಲಿ. ಹೀಗೆ ಹೇಳುವಾಗ ಸುಗ್ರೀವನ ಮನಸ್ಸು ತುಂಬ ಭಾವಪೂರ್ಣವಾಗಿ ಭಾವಶಿಖರ ಸ್ಥಿತಿಗೆ ತಲುಪಿದೆ. ಆದ್ದರಿಂದಲೇ ಸುಗ್ರೀವನ ಗದ್ಗದ ಧ್ವನಿ ಗದ್ಗದವಾಗಿ ಒಂದರೆ ಚಣ ನಿಂತಿತು. ಕೇಳ್ದರೆಲ್ಲರ ಕಣ್ಣು ತೊಯ್ವಂತೆ ಬಲ್ಲೆ ನಾಂ ನಿಮ್ಮೆಲ್ಲರಂ ಮಲೆವ ದುರ್ದಮ್ಯ ದುರ್ಗಮತೆಯಂ ಘೋರ ವಿಪಿನಾದ್ರಿ ಕಂಟಕಿತ ಸಂಕಟದ ಮೇಣಂತೆ ಬಲ್ಲೆ ನಾಂ ನಿಮ್ಮ ಸಾಮರ್ಥ್ಯಮಂ ದೇವಿಯಳಲಂ ನೆನೆಯೇ ಕೆಳೆಯನಳಲಂ ನೆನೆಯೇ ನಮ್ಮಲ್ಪಮೀ ಕಷ್ಟಂ ತಿಲಂ ತೃಣಂ ಕಷ್ಟಮಿಷ್ಟಂ ಸುಖಮೇ ಸಂಕಟಂ ಬಂಧು ಮಿತ್ರರ್ ದುರ್ದಶೆಯೊಳಿರಲ್ ನೋಡಿ ಮೀಗಿರಿ ಪಂಕ್ತಿ ಇದೆ ಸಾಕ್ಷಿ ನೋಡಿ ಈ ಸ್ವರ್ಗಾಕ್ಷಿ ಸಾಕ್ಷಿ ಇದೆ ಶರದಂತರಿಕ್ಷಂ ಕಥಾಕೃತಿಗೆ ನೀ ಸ್ಮೃತಿ ನಿಕೇತನರಾಗುವೋಲ್ ನಿಮಗೆ ಸರ್ವ ಋಷಿ ಗುರುದೇವ ಕೃಪೆಯಕ್ಕೆ ಗೆಲಮಕ್ಕೆ ದೇವ ಗುರು ಕೃಪೆಯಕ್ಕೆ ಸರ್ವ ಋಷಿ ಗುರುದೇವ ಕೃಪೆಯಕ್ಕೆ ಗೆಲಮಕ್ಕೆ ವಿರಮಿಸಿದುದು ಆಪ್ಲವಗ ಪ್ರತಿಭಾಷಣಂ ಕೂಡೇ ನೆಗೆದುದು ವಿಯತ್ತಳಕ್ಕೆ ವೀರ ಘೋಷಂ ಮಹಾಧ್ವನಿಯನನುರಣಿಸಿದ ಅತ್ತಾರಣ್ಯ ಭೂಧರಂ ಕಂಪಿಸಿತ್ತು ಮಹಾಧ್ವನಿಯನನುರಣಿಸಿದತ್ತಾರಣ್ಯ ಭೂಧರಂ ಕಂಪಿಸಿತ್ತನು ಕಂಪಿಸಿತ್ತು ಅನಿಲಮಂಡಲಂ ಮತ್ತೆ ಪುಲಕಿಸಿತು ಅಖಿಲ ಕಿಷ್ಕಿಂಧೇ ಪರೆದುದೈ ಬೆಟ್ಟದೋರೆಯ ಪಸುರಿನೋಲಗಂ ಸರಿದುದಾ ಸೈನಿಕಂ ತಂ ತಮ್ಮ ಪಾಳಯಕೆ ಕರ್ತವ್ಯ ಭಾರ ಮಂದೀಕೃತ ಗಮನದಿಂದೇ ರುಮಾ
ಕ್ಷಣಂ ಗವಯನಂ ದ್ವಿವಿಧನಂ ಶರಗುಲ್ಮನಂ ಸುಹೋತ್ರ ಶರಾರಿ ಋಷಭರಂ ಗಂಧಮಾದನ ವಿಜಯ ಮೊದಲಪ್ಪ ಕೀನಾಶನಂ ಮೀರ್ವ ಅದಟರಂ ಕೀಶನಾತರನಾಂಜನೇಯಂಗೆ ಜತೆ ವೇಳು ತಿಂ ತೊರೆದನ ವಿರಾಟ್ ಪ್ರಾಜ್ಞಂಗೆ ಕಪಿಕುಲ ಮಹಾವೀರ ಓ ಸಮೀರ ಕುಮಾರ ನೀನೆಮ್ಮ ಕುಲದ ಕಣ್ ಬಲದ ಬಲ ಛಲದ ಛಲ ಮತ್ತೆ ಸಾಹಸದ ಛಲ ಧೈರ್ಯ ಸಾಹಸದ ಚಲ ಧೈರ್ಯ ನೀನೆ ತೆಂಕಣದ ದಿಶೆಯೊಳಿದೆ ಲಂಕೆ ತಿಳಿದಿರ್ತೆಣ್ಣ ನಿಂ ಆಕತ ದಿನ ದಿಕ್ಕೆ ರವಿಕುಲನ ಲಲನೆಯನ್ವೇಷಣೆಗೆ ತಾನಕ್ಕೆ ಮುಖ್ಯ ಲಕ್ಷ್ಯಂ ರವಿಕುಲನ ಲಲನೆಯನ್ವೇಷಣೆಗೆ ತಾನಕ್ಕೆ ಮುಖ್ಯ ಲಕ್ಷ್ಯಂ ಜಗತ್ಪ್ರಿಯ ಪವನ ಸೂನುವೈ ನಿನಗೆ ಪೊಗಲಾರದೆಡೆ ಸುಗ್ರೀವನ ಮಾತು ಒಂದು ಅರೆಕ್ಷಣ ನಿಂತಿತಾದರೂ ಕೂಡ ಸುಗ್ರೀವ ತನ್ನ ಭಾವ ಸಮುದ್ರಕ್ಕೂ ಕಪಿಗಳು ಎದುರಿಸಬೇಕಾದ ಸಂಕಟ ಸಮುದ್ರಕ್ಕೂ ಎದುರು ಬದುರು ಮಾಡ್ತಾ ಮತ್ತೆ ಮಾತನಾಡಲಿಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಕವಿಯ ಜಾಣ್ಮೆ ತುಂಬ ಸೊಗಸಾಗಿದೆ. ಮತ್ತೆ ಮುಂಬರಿದುದು ಆ ಹರೀಶ್ವರನ ವಾಣಿ. ಹರಿ ಅಂದರೆ ಕಪಿ. ಕಪಿಗಳ ಒಡೆಯನಾದ ಸುಗ್ರೀವನ ಮಾತು ಮುಂದುವರಿಯಿತು. ಹೇಗೆ ಆ ಮಾತು ಕೇಳಿದವರ ಕಣ್ಣು ಹನಿಸುವಂತೆ ಒದ್ದೆಯಾಗುವಂತೆ ಭಾವದ ಕರುಣ ರಸಕ್ಕೆ. ಆತ ಹೇಳಿದ, ಬಲ್ಲೆ ಆಂ ನಿಮ್ಮೆಲ್ಲರಂ ಮಲೆವ ದುರ್ದಮ್ಯ ದುರ್ಗಮತೆಯಂ. ವೀರೋತ್ಸಾಹದಿಂದ ನಿಮ್ಮನ್ನು ಬೆನ್ನು ತಟ್ತಿದ್ದೇನೆ, ಪ್ರಚೋದಿಸ್ತಿದ್ದೇನೆ ನಿಜ. ಆದರೆ ನೀವು ಎದುರಿಸಬೇಕಾದ ಕಷ್ಟ ಎಂಥದ್ದು ಅನ್ನೋದು ನನಗೆ ಗೊತ್ತಿದೆ ಅಂತ ಮಾತಿಗೆ ಮೊದಲು ಮಾಡಿದ ಸುಗ್ರೀವ. ಮಲೆವ ದುರ್ದಮ್ಯ ದುರ್ಗಮತೆ. ಮಲೆ ಅಂದರೆ ಎದುರಿಸೋದು ಅಂತ. ನಿಮ್ಮೆಲ್ಲರಂ ಮಲೆವ, ನಿಮ್ಮೆಲ್ಲರಿಗೆ ಎದುರಾಗುವಂತಹ ದುರ್ದಮ್ಯವಾದ ದುರ್ಗಮವಾದ ಕಾಡು ಎಂಥದ್ದು ಅನ್ನೋದು ನನಗೆ ಗೊತ್ತಿದೆ. ಆದ್ದರಿಂದಲೇ ಕಾಡಿಗೆ ಮಲೆ ಅಂತ ಹೆಸರು ಬಂತೇನು, ಪರ್ವತಕ್ಕೆ ಅದು ನಮ್ಮನ್ನು ಎದುರಾಗತ್ತೆ. ಭಾಳ ಸುಂದರವಾದ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಕವಿ ಕುವೆಂಪು. ಘೋರ ವಿಪಿನಾದ್ರೆ ಕಂಟಕಿತ ಸಂಕಟದ, ಆ ಘೋರವಾದ ಭಯಂಕರವಾದ ಕಾಡು ಬೆಟ್ಟಗಳು ಮುಳ್ಳು ಪೊದೆಗಳಿಂದ ತುಂಬಿ ಹೋಗಿವೆ, ಹೆಜ್ಜೆ ಹೆಜ್ಜೆಗೆ ಸಂಕಟವನ್ನು ಉಂಟು ಮಾಡುತ್ತವೆ. ಆದರೂ ಅಂತೆಯೇ ಬಲ್ಲೆ ನಾಮ್ ನಿಮ್ಮ ಸಾಮರ್ಥ್ಯಮ, ನೀವು ಇದನ್ನೆಲ್ಲ ಎದುರಿಸಿ ಮುನ್ನುಗ್ಗುತ್ತೀರಿ ಅನ್ನುವ ಭರವಸೆ ಕೂಡ ನನಗಿದೆ. ಯಾಕೆ ಅಂದರೆ ದೇವಿಯ ಅಳಲಂ ನೆನೆಯೇ, ಕೆಳೆಯನ ಅಳಲಂ ನೆನೆಯೇ, ನಮ್ಮಲ್ಪಮೀ ಕಷ್ಟಂ ತಿಲಂ ತೃಣಂ. ಸೀತೆಗೆ ಒದಗಿ ಬಂದಂತಹ ಆ ದುಃಖ, ನಮ್ಮ ಗೆಳೆಯನಾದ ರಾಮಚಂದ್ರನಿಗೆ ಒದಗಿ ಬಂದ ಅಳಲು, ಇದನ್ನು ನೆನೆದಾಗ ಈ ದುರ್ಗಮವಾದ ಕಾಡನ್ನು ದಾಟಿ ಹೋಗಿ ಯುದ್ಧ ಮಾಡುವ ಕಷ್ಟ, ಅದು ಬರೇ ಎಳ್ಳಿದ್ದ ಹಾಗೆ ಹುಲ್ಲಿದ್ದ ಹಾಗೆ. ಆ ಕಷ್ಟದ ಅವರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ. ಕವಿ ಇಲ್ಲಿ ಒಂದು ಸಾರ್ವಕಾಲಿಕವಾದ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಬಂಧುಗಳು ಮಿತ್ರರು ದುರ್ದೆಶೆಯೊಳಿದ್ದಾಗ ಕಷ್ಟದ ಸ್ಥಿತಿಯಲ್ಲಿದ್ದಾಗ ಅವರಿಗಾಗಿ ಕಷ್ಟಪಡುವುದೇ ನಮ್ಮಿಷ್ಟ, ಸಂಕಟವೇ ಸುಖ. ಇದು ಒಳ್ಳೆ ಸುಭಾಷಿತ ಇದು. ಕಷ್ಟಮಿಷ್ಟಂ ಸುಖಮೇ ಸಂಕಟಂ ಬಂಧು ಮಿತ್ರರ್ ದುರ್ದೆಶೆಯೊಳಿರ. ಕುವೆಂಪು
ಕಾಳಿದಾಸನ ಹಾಗೆ ಒಂದು ಪ್ರಕೃತಿ ಕವಿ ಹೆಜ್ಜೆ ಹೆಜ್ಜೆಗೆ ಅವರಿಗೆ ಪ್ರಕೃತಿ ಎದುರಾಗುತ್ತೆ ಈ ಕಥೆ ಆ ಸಂದರ್ಭ ನಡೆಯುತ್ತಿದ್ದದ್ದು ಕೂಡ ಪ್ರಕೃತಿಯ ಮಡಿಲಲ್ಲಿ ಹಾಗಾಗಿ ಅದನ್ನು ಕವಿ ಬಳಸಿಕೊಳ್ತಾರೆ ಬಹಳ ಸಾರ್ಥಕವಾಗಿ ನೋಡಿ ಇದೆಲ್ಲಕ್ಕೆ ಸಾಕ್ಷಿಯಾಗಿದೆ ಗಿರಿಪಂಕ್ತಿ ಆ ಸ್ವರ್ಗಾಕ್ಷಿ ಸಾಕ್ಷಿ ಇದೆ ಶರದಂತರಿಕ್ಷಂ ಶರತ್ಕಾಲದ ನಿರಭ್ರವಾದ ಶುಭ್ರವಾದ ಶುದ್ಧವಾದ ಆ ಆಕಾಶಮಂಡಲ ವ್ಯೋಮಮಂಡಲ ಸಾಕ್ಷಿಯಾಗಿದೆ ನೀವು ಹೊರಡಿ ಪ್ಲವಂಗ ಕೇತನರಿರ ಪ್ಲವಂಗ ಅಂದರೆ ಕಪಿ ಅದು ಜಿಗಿಯತ್ತಲ್ಲ ಹಾರುತ್ತಲ್ಲ ಆದ್ದರಿಂದ ಅದಕ್ಕೆ ಪ್ಲವಂಗ ಅಂತ ಹೆಸರು ಬಹಳ ಮುಖ್ಯವಾದ ಮಾತು ಹೇಳ್ತಾರೆ ಲೋಕಗೌರವ ಕಥಾಕೃತಿಗೆ ನೀಂ ಸ್ಮೃತಿ ನಿಕೇತನರಾಗುವೋಲ್ ವಾಲ್ಮೀಕಿಯ ಬಗ್ಗೆ ತುಂಬ ಆಶ್ಚರ್ಯವಾಗುತ್ತೆ ಈ ಕಪಿಲೋಕವನ್ನು ಎಷ್ಟು ಸುಂದರವಾಗಿ ಸಾರ್ಥಕವಾಗಿ ಸೃಷ್ಟಿ ಮಾಡಿಬಿಟ್ಟ ಆದಿಕವಿ ಅಂತ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಕವಿ ಹೇಳ್ತಾರೆ ಕುವೆಂಪು ಅವರು ಲೋಕಗೌರವ ಕಥಾಕೃತಿ ಈ ರಾಮಾಯಣ ಇದರ ಸ್ಮರಣೆಗೆ ನೀವು ನೆನಪಾಗಬೇಕು ಕುರುಹಾಗಬೇಕು ಧ್ವಜವಾಗಬೇಕು ಹಾಗಾಗಿ ನಿಮಗೆ ಸರ್ವ ಋಷಿ ಗುರುದೇವ ಕೃಪೆ ಎಲ್ಲ ಸಲ್ಲಲಿ ಉಂಟಾಗಲಿ ಹೀಗೆ ಹೇಳ್ತಾ ಆ ಪ್ಲವಗಪತಿ ಕಪಿರಾಜನಾದ ಸುಗ್ರೀವ ತನ್ನ ಭಾಷಣಕ್ಕೆ ನಿಲುಗಡೆಯನ್ನು ಕೊಟ್ಟ ಅದು ನಿಲುಗಡೆಯಾಗ್ತಿದ್ದ ಹಾಗೆ ವಿಯತ್ತಳಕ್ಕೆ ಆಕಾಶದೆತ್ತರಕ್ಕೆ ಜಯಘೋಷ ವೀರಘೋಷ ನೆಗೆಯಿತು ಮಹಾಧ್ವನಿ ಅನುರಣಿಸಿತು ಆ ಇಡೀ ಅರಣ್ಯ ಭೂಧರಗಳಲ್ಲಿ ವೀರಘೋಷ ಪ್ರತಿಧ್ವನಿಸಿತು ವಾಯುಮಂಡಲ ಕಂಪಿಸಿತ್ತು ಅನುಕಂಪಿಸಿತ್ತು ಶಬ್ದಗಳನ್ನು ಹೇಗೆ ಬದಲಿಸ್ಬಿಡ್ತಾರೆ ನೋಡಿ ವಾಯುಮಂಡಲ ಕೂಡ ಆ ಜಯಘೋಷಕ್ಕೆ ಜಯಘೋಷದ ಬಡಿತಕ್ಕೆ ಜೋರಾಗಿ ಬೀಸ್ತಂತೆ ಆದರೆ ಈ ಸೀತೆಯ ಬಗ್ಗೆ ಇವರು ಮಾಡುತ್ತಿದ್ದ ಮಹೋದ್ಯಮ ಬಗ್ಗೆ ತನ್ನ ಅನುಕಂಪವನ್ನು ತೋರುತ್ತಂತೆ ಕಂಪಿಸಿತ್ತನು ಕಂಪಿಸಿತ್ತು ಹೀಗೆ ನಿಧಾನವಾಗಿ ಆ ಓಲಗ ಪೆರೆದುದು ಹೊರಟಿತು ಇಡೀ ಕಿಷ್ಕಿಂಧೆ ಪುಲಕಿಸಿತು ಸರಿದುದ ಸೈನಿಕಂ ತಮ್ಮ ತಮ್ಮ ಪಾಳೆಯಕ್ಕೆ ಆ ಎಲ್ಲ ಸೈನಿಕರು ತಮ್ಮ ತಮ್ಮ ಪಾಳೆಯಕ್ಕೆ ಬಿಡಾರಕ್ಕೆ ಹೊರಟು ಹೋದರು ಆದರೆ ಕರ್ತವ್ಯ ಮಂದೀಕೃತ ಗಮನದಿಂದ ಅವರು ಹೋಗುವಾಗ ತಮಗೆ ವಹಿಸಿದ ಹೊಣೆ ಎಂಥದ್ದು ಎಷ್ಟು ಭಾರವಾದದ್ದು ಅನ್ನುವುದನ್ನು ನೆನೆಯುತ್ತಲೇ ನಿಧಾನವಾಗಿ ಹೆಜ್ಜೆ ಹಾಕಿದರಂತೆ ಆಗ ಈ ರುಮಾಪ್ರಿಯನಾದ ಸುಗ್ರೀವ ಇನ್ನಷ್ಟು ಕಪಿಗಳನ್ನು ಮುಖ್ಯರಾದ ಕಪಿಗಳನ್ನು ಗಜ ಗವಾಕ್ಷ ಗವಯ ದ್ವಿವಿದ ಶರಗುಲ್ಮ ಸುಹೋತ್ರ ಶರಾರಿ ಋಷಭ ಗಂಧಮಾದನ ವಿಜಯ ಇವರೆಲ್ಲ ಎಂಥವರು ಕೀನಾಶನಂ ಮೀರುವ ಅದಟರು ಕೀನಾಶ ಅಂದರೆ ಯಮ ಅಂತಕ ಒಂದು ಬಗೆಯ ಕಪಿಯನ್ನು ಅರ್ಥವೂ ಇದೆ ಇಲ್ಲಿ ಈ ಸಂದರ್ಭದಲ್ಲಿ ಯಮನನ್ನು ಕೂಡ ಮೀರುವಂತಹ ವೀರರು ಕಲಿಗಳವರು ಅವರನ್ನೆಲ್ಲ ಆಂಜನೇಯನ ಜೊತೆಗೆ ಕೊಟ್ಟನಂತೆ ಹಾಗೆ ಹೇಳುವಾಗಲೇ ಕವಿ ಒಂದು ಪದದೊಡನೆ ಆಟ ಆಡ್ತಾರೆ ಕೀಶನಾಥರನ್ ಅವರೆಲ್ಲ ಕೀಶನಾಥರು ಕೀನಾಶನನ್ನು ಮೀರುವ ಭಟರಾದ ಕೀಶನಾಥರು ಕೀನಾಶನೆಂದರೆ ಯಮ ಕೀಶನಾಥ ಎಂದರೆ ಕಪಿಗಳ ರಾಜ ಹೀಗೆ ಆಂಜನೇಯನ ಜೊತೆಗೆ ಕೊಟ್ಟು ಮತ್ತೆ ಆ ಸುಗ್ರೀವ ಈ ಪ್ರಾಜ್ಞನಾದ ಹನುಮಂತನಿಗೆ ಹೇಳಿದ ಇದು ಬಹಳ ಆಪ್ತತೆಯ ಮಾತು ವಿಶೇಷವಾದ ಭರವಸೆಯನ್ನು ನಂಬಿಕೆಯನ್ನು ಈ ಐವರಲ್ಲಿ ಹನುಮಂತನ ಮೇಲಿಟ್ಟಿದ್ದಾನೆ ಎನ್ನುವುದರ ಕುರುಹಾಗಿ ಸೊಗಸಾದ ಸಂದರ್ಭವನ್ನು ಸೃಷ್ಟಿಸ್ತಾರೆ ಕವಿ ಕುವೆಂಪು ಅವರು ಕಪಿಕುಲ ಮಹಾವೀರ ಓ ಸಮೀರ ಕುಮಾರ ಸಮೀರ ಗಾಳಿ ಗಾಳಿಯ ಮಗ ನೀನೆಮ್ಮ ಬಾಳು ಉಸಿರ್ ಈ ಹೊಂದಿಕೆ ಎಷ್ಟು ಚೆನ್ನಾಗಿರುತ್ತೆ ಕವಿಗೆ ಕವಿ ಹೃದಯ ಬಹಳ ಆಶ್ಚರ್ಯ ಅನಿಸುತ್ತೆ ನೀನು ಸಮೀರ ಕುಮಾರ ವಾಯುಪುತ್ರ ನೀನು ಆದರೆ ನಮ್ಮ ಬದುಕಿಗೆ ನೀನು ಉಸಿರು ನೀನೇ ವಾಯು ನೀನೇ ಗಾಳಿ ನೀನೆಮ್ಮ ಕುಲದ ಕಣ್ ಬಲದ ಬಲ ಸೈನ್ಯಕ್ಕಿಂತ ದೊಡ್ಡ ಸೈನ್ಯವಪ್ಪ ನೀನು ಛಲದ ಛಲ ಮಿತ್ರ ಕಾರ್ಯವನ್ನು ಮಾಡಿಯೇ ತೀರ್ತೇನೆ ಅನ್ನುವ ಛಲಕ್ಕೆ ನೀನು ಛಲ ಸಾಹಸದ ಛಲ ಆ ಛಲದ ಛಲ ಜೊತೆಗೆ ಸಾಹಸದ ಛಲ ಸಾಹಸದ ಮಹಾಪರ್ವತ ನೀನು ಎಂದು ಅಲುಗಾಡದವನು ಧೈರ್ಯಮುಂ ನೀನೆ ಯಾಕಿಷ್ಟೆಲ್ಲ ಹೊಗಳಿದ್ದ ಉದ್ದೇಶ ನೋಡಪ್ಪ ಆಪ್ತವಾಗಿ ಹೇಳ್ತಾನೆ ತೆಂಕಣ ದಿಶೆಯೊಳಿದೆ ಲಂಕೆ ತಿಳಿದಿರುದ್ದೇನೆ ಅಣ್ಣ ನೀನು ಲಂಕೆಯಲ್ಲಿ ರಾವಣ ಕದ್ದೊಯ್ದಿದ್ದಾನೆ ಅನ್ನುವ ಸುದ್ದಿ ಸಿಕ್ಕಿದೆಯಲ್ಲ ಆ ಲಂಕೆ ಇರೋದು ತೆಂಕಣದಲ್ಲಿ ದಕ್ಷಿಣದಲ್ಲಿ ಅನ್ನೋದನ್ನು ನಾನು ನನ್ನ ಅಣ್ಣನಿಂದ ವಾಲಿಯಿಂದ ಕೇಳಿ ತಿಳಿದಿದ್ದೇನೆ ಆ ಕಥದಿನ್ ಅದೇ ಕಾರಣಕ್ಕಾಗಿ ಆ ದಿಕ್
ಮುಖ್ಯ ರವಿಕುಲನ ಲಲನಯನ್ವೇಷಣೆಗೆ ತಾನಕ್ಕೆ ಮುಖ್ಯ ಲಕ್ಷ್ಯಂ. ಆ ಕಾರಣದಿಂದಲೇ ಈ ಸೂರ್ಯವಂಶದ ಲಲನೆ ಸೀತೆಯ ಅನ್ವೇಷಣೆಗೆ ನಮ್ಮದು ಮುಖ್ಯ ಗುರಿ. ಅದು ನಮ್ಮ ಬಹುಮುಖ್ಯವಾದ ಗುರಿ, ಗಮ್ಯ ಉದ್ದೇಶ ಲಂಕೆಯೇ. ಅದಕ್ಕಾಗಿಯೇ ನಾನು ನಿಮ್ಮನ್ನು ನಿಯಮಿಸಿದ್ದೇನೆ. ಜಗತ್ಪ್ರಿಯ ಪವನಸೂನುವೈನೀಂ, ಗಾಳಿ ಹೋಗದ ಎಡೆ ಇದೆಯೇ? ಗಾಳಿಯ ಮಗನಾದ ನಿನಗೆ ಎಲ್ಲಿಯೂ ಹೋಗುವ ಸಾಮರ್ಥ್ಯ ಇದೆ. ಆದ್ದರಿಂದ ನಿನ್ನನ್ನು ನೇಮಿಸಿದ್ದಾನೆ. ನೀನು ಪೊಗಲಾರದೆಡೆ ಇಲ್ಲಂ ಆವಲ್ಲಿಯುಂ, ನೀನು ಹೋಗಲಾರದ ಜಾಗ ಎಲ್ಲಿಯೂ ಇಲ್ಲ. ಸುಗ್ರೀವನ ಮಾತು ನಿಜವೇ ಅಲ್ವೇ? ಇಲ್ಲಾಂದರೆ ಆ ಸಮುದ್ರವನ್ನು ಲಂಘನ ಮಾಡುವುದು ಯಾರಿಗೆ ತಾನೇ ಸಾಧ್ಯವಾಗಿತ್ತು? ಹೀಗೆ ಪ್ರಾಣಜಂ ದೇಶಕಾಲಾನುವೃತ್ತಿಯ ನಯದಿ ನಯಪಂಡಿತಂ, ನಿನಗೆ ಲೋಕತ್ರಯದೊಳ್ ಅರಿಯನಾಂ ಬುದ್ಧಿಯೊಳ್ ಬಲದೊಳ್ ಪರಾಕ್ರಮದೊಳ್ ಎಣೆಗಳ. ನಿನಗೆ ಸಮಾನರಿಲ್ಲ. ಸಮಾನರಿಲ್ಲ ಅನ್ನುವಾಗ ಏಕದೇಶವಾಗಿ ಅಲ್ಲಪ್ಪ. ಈ ಮೂರು ಲೋಕದಲ್ಲಿ ನಿನ್ನ ಬುದ್ಧಿ, ನಿನ್ನ ಬಲ, ನಿನ್ನ ಪರಾಕ್ರಮದಲ್ಲಿ ಯಾರು ನಿನಗೆ ಸರಿಸಾಟಿ? ದೇಶಕಾಲಾನುವೃತ್ತಿಯ ನಯದಿ ನಯ ಪಂಡಿತಂ, ನಿನಗೆ ಲೋಕತ್ರಯದೊಳರಿಯನಾಂ ಬುದ್ಧಿಯೊಳ್ ಬಲದೊಳ್ ಪರಾಕ್ರಮದೊಳೆಗಳಂ, ದಾಶರಥಿ ಮಿತ್ರನಿದೋ ಕೊಡುವನಾದೇಶಮಂ ಮೇಣ್ ಅಭಿಜ್ಞಾನಮಂ. ಕೈ ಮುಗಿದ ಪವನ ಸುತನಂ ಕೈ ಬಿಡಿದನ್ ಉಕ್ಕುವ ಕರೆಯಿಂದೇ ರಾಘವೇಂದ್ರಂ. ದಿಟ್ಟಿ ದಿಟ್ಟಿಯನಪ್ಪೆ ನೋಡಿದನ್ ಇನಿತು ಒಳ್ತು ಕಣ್ಗೆ ಕಣ್ಣಿಟ್ಟು ಪನಿಮೀಸೆದು ಪೊಳ್ಗಿಳಿಯೇ ಪೇಳ್ದನ್ ಸಗದ್ಗದಂ ಕೊಳ್ಳಿದಂ. ಪ್ರಿಯ ಸುಹೃತ್ ಅಂಗುಳಿಯಮಂ ಬಲ್ಲಳಿ ಮುದ್ರೆಯಂ ದೇವಿ ಕರಣೀಯಮದರಿಂದಂ ಈಪೆಸರುಂಗುರಂ ಮೇಣ್ ಅನನುಕರಣೀಯಮಂ ವಲಂ. ಜನಕಸುತೆ ಕೇಳ್ ಭಯಚಕಿತೆ ನೀನಾಕೆಗ ಪರಿಚಿತನದು ಕತದಿ ನಿನ್ನ ನಪನಂಬಿದೊಡೆ ತೋರ್ ಇದಂ ಉರ್ಮಿಕಾಭಿಜ್ಞಾನಮಂ. ಹೇ ಮಹಾಸತ್ವ ಸರ್ವರು ನಿನಗೀವ ಗೌ ನಾಂ ನೀಂ ಮಹಾಸತ್ವನೆಂಬ ಅಂತಸ್ಥಮಂ. ನೀನು ದೇಶಕಾಲ ಅನುವೃತ್ತಿಯನ್ನು ಅರಿತ ನಯಪಂಡಿತ. ಹೀಗೆ ಹೇಳಲಿಕ್ಕೆ ಕಾರಣ ಇದೆ. ಸುಗ್ರೀವನಿಗೆ ಹನುಮಂತ ಸಚಿವ. ಅವನ ಕಷ್ಟಕಾಲದಲ್ಲಿ ಅವನಿಗೆ ಅವನೊಡನೆ ನಿಂತು ಅವನಿಗೆ ಮಾರ್ಗವನ್ನು ತೋರಿದವ. ಆದ್ದರಿಂದ ರಾಜನೀತಿಯ ನ್ಯಾಯ ಮಾತ್ರವಲ್ಲ, ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ಕಾಲಕ್ಕೆ ಆ ಸಂದರ್ಭವನ್ನರಿತು ಹೇಗೆ ನಡೆಯಬೇಕು, ಹೇಗೆ ಮಾತನಾಡಬೇಕು, ಹೇಗೆ ಕ್ರಿಯಾತತ್ಪರನಾಗಬೇಕು ಅನ್ನುವುದೆಲ್ಲ ನಿನಗೆ ತಿಳಿದಿದೆಯಪ್ಪ. ಹಾಗಾಗಿ ಈ ಕೆಲಸಕ್ಕೆ ನಿನ್ನನ್ನು ಕೇಳಿಕೊಂಡಿದ್ದೇನೆ. ಇಷ್ಟು ಮಾತ್ರ ಅಲ್ಲ, ದಾಶರಥಿ ನಮ್ಮ ಆತ್ಮ ಮಿತ್ರ, ನನಗೆ ಆಪ್ತ ಮಿತ್ರ. ಇದೋ ಕೊಡುವನಾದೇಶಮಂ ಮೇಣ್ ಅಭಿಜ್ಞಾನಮಂ. ನಿನಗೆ ನೇರವಾಗಿ ಸೀತೆಯನ್ನು ಹುಡುಕಲಿಕ್ಕೆ ಅಪ್ಪಣೆಯನ್ನು ಕೊಡುವವನು
ರಾಮ. ರಾಮ ಆ ಅಪ್ಪಣೆಯನ್ನು ನೀಡ್ತಾ ಇದ್ದಾನೆ, ಜೊತೆಗೆ ಅಭಿಜ್ಞಾನವನ್ನೂ ಕೊಡ್ತಾನೆ. ಅಭಿಜ್ಞಾನ ಅಂದರೆ ಗುರುತು. ಆ ಗುರುತನ್ನು ಸೂಚಿಸಬಲ್ಲ ಉಂಗುರವನ್ನು ಮುಂದೆ ಕೊಡ್ತಾನೆ ರಾಮ. ಹೀಗೆ ಹೇಳಿದೊಡನೆಯೇ ಪವನಸುತ ಕೈ ಮುಗಿದ, ಹನುಮಂತ ಕೈ ಮುಗಿದು ನಿಂತ. ಇಲ್ಲಿ ಕವಿ ತುಂಬ ಭಾವಸೂಕ್ಷ್ಮವಾಗಿ, ಭಾವಸಂಪನ್ನವಾಗಿ ಈ ದೃಶ್ಯವನ್ನು ಕೆತ್ತುತ್ತಾರೆ. ಇಲ್ಲಿ ಹನುಮಂತನ ವ್ಯಕ್ತಿತ್ವದ ಔನ್ನತ್ಯವು, ರಾಮನ ವ್ಯಕ್ತಿತ್ವದ ಔನ್ನತ್ಯವು ಕೂಡ ತುಂಬ ನವಿರಾಗಿ ಚಿತ್ರಿತವಾಗಿದೆ. ಹನುಮಂತ ಕೈ ಮುಗಿದ ಭಕ್ತಿಭಾವದಿಂದ, ವಿನಯದಿಂದ, ಆದರೆ ರಾಮ ಅವನಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ತುಳುಕಿಸಬಲ್ಲವನಂತೆ ಆ ಕೈಯನ್ನು ಹಿಡಿದು ಉಕ್ಕುವ ಅಕ್ಕರೆಯಿಂದ ಆ ಕೈ ಹಿಡಿಯುವಲ್ಲೇನೆ ಅವನ ಪ್ರೀತಿ ತುಳುಕ್ತಾ ಇದೆ. ಹಾಗೆ ಅವನ ಕೈ ಹಿಡಿದ. ರಾಮ ಅವನಿಗೆ ಆಶೀರ್ವಾದ ಮಾಡಲಿಲ್ಲ. ಸೂಕ್ಷ್ಮವನ್ನು ಗಮನಿಸಬೇಕು. ಆ ಕೈಯಲ್ಲಿ ಕೈ ಹಿಡಿಯುವ ಮೂಲಕವೇ ತಾನೆಷ್ಟು ಸದ್ಭಾವವನ್ನು, ವಿಶ್ವಾಸವನ್ನು ನಿನ್ನಲ್ಲಿಟ್ಟಿದ್ದೇನೆ ಅನ್ನುವುದನ್ನು ತುಳುಕಿಸಿಬಿಟ್ಟ ರಾಮ. ಮುಂದಿನ ಚಿತ್ರ ಇನ್ನೂ ಸೊಗಸಾಗಿದೆ. ಕಣ್ಣು ಕಣ್ಣಿಗೆ ಸೇರಿತು, ದಿಟ್ಟಿ ದಿಟ್ಟಿಯನಪ್ಪೆ ನೋಡಿದನ್. ಕಣ್ಣು ಕಣ್ಣನ್ನು ಅಪ್ಪಿ ಒಮ್ಮೆ ನೋಡಿತು, ಇನಿತು ಒಳ್ತು ಸುಮಾರು ಹೊತ್ತು, ಸ್ವಲ್ಪ ಹೊತ್ತು ಕಣ್ಣಿಗೆ ಕಣ್ಣಿಟ್ಟು. ಇಬ್ಬರೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟರು. ಯಾವತ್ತೂ ಇಡೀ ಮನುಷ್ಯನ ಭಾವ ಸಾಮಗ್ರಿ ಸೂಚಿತವಾಗುವುದೇ ನೋಟದಲ್ಲಿ. ದೃಷ್ಟಿಯಿಲ್ಲದ ಚಿತ್ರ ಅದು ಜೀವಹೀನ. ಇಂಥ ಒಂದು ಈ ಪ್ರತಿಮಾತ್ಮಕತೆಯನ್ನು, ನಾಟಕೀಯತೆಯನ್ನು ಕುವೆಂಪು ಬಹಳ ಸೊಗಸಾಗಿ ಈ ಚಿತ್ರದ ಮೂಲಕ, ಕಣ್ಣಿಗೆ ಕಣ್ಣಿಟ್ಟು ನೋಡುವ ಚಿತ್ರದ ಮೂಲಕ ಸೂಚಿಸ್ತಾರೆ. ಸ್ವಲ್ಪ ನಡುಗುವ ದನಿಯಲ್ಲಿ ರಾಮ ಹೇಳಿದ, ಕೊಳ್ಳಿದಂ, ತಗೋಪ್ಪ ಇದನ್ನು, ಅದು ಅಭಿಜ್ಞಾನ. ಸಂಬೋಧಿಸುವ ಪದ ನೋಡಿ, ಪ್ರಿಯ ಸುಹೃತ್, ನನ್ನ ಆಪ್ತ ಮಿತ್ರ. ರಾಮ ಹನುಮಂತನನ್ನು ಸೇವಕನಾಗಿ ನೋಡಲಿಲ್ಲ, ದಾಸನಾಗಿ ನೋಡಲಿಲ್ಲ, ತನ್ನ ಕಾರ್ಯವನ್ನು ಸಾಧಿಸುವ ಸುಹೃತ್, ಒಳ್ಳೆಯ ಹೃದಯವುಳ್ಳ ಮಿತ್ರನನ್ನಾಗಿ ಭಾವಿಸಿದ. ಅದೇ ಮಾತು, ಪ್ರಿಯ ಸುಹೃತ್, ತಗೋ ಈ ಅಂಗುಳೀಯಮಂ. ಯಾಕೆ ಈ ಅಭಿಜ್ಞಾನ? ಅಭಿಜ್ಞಾನದ ಅರ್ಥವನ್ನು ಪರ್ಯಾಯವಾಗಿ ಕವಿ ವಿವರಿಸ್ತಾರೆ. ಬಲ್ಲಳಿ ಮುದ್ರೆಯಂ ದೇವಿ, ದೇವಿ ಎಂದರೆ ನನ್ನ ಹೆಂಡತಿ ಸೀತೆ, ಈ ಮುದ್ರೆಯನ್ನು ಬಲ್ಲಳು, ಅವಳಿಗೆ ಈ ಮುದ್ರೆಯ ಗುರುತು ಇದೆ. ಕರಣೀಯ ಮದರಿಂದಂ ಈ ಪೆಸರು ಉಂಗುರಂ, ಈ ಹೆಸರಿನ ಉಂಗುರ ಇದೆ ಅಲ್ಲಿ, ರಾಮ ಅಂತ ಬರೆದೂ ಇರುತ್ತೆ, ಮೇಲಾಗಿ ಆ ಉಂಗುರವನ್ನು ನೋಡಿ ಗುರುತಿಸ್ಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದಲೇ ಗುರುತಿಸು ಅನ್ನುವ ಅರ್ಥ ಅಭಿಜ್ಞಾನ ಶಬ್ದಕ್ಕೆ. ಕರಣೀಯಂ, ಆದ್ದರಿಂದಲೇ ಅದಕ್ಕೆ ಈ ಹೆಸರನ್ನಿಟ್ಟಿದ್ದಾರೆ. ಮೇಣ್ ಅನನು ಕರಣೀಯಮಂ ವಲಂ, ಉಂಗುರ ಅಂದಾಗ ಅದು ಯಾರು ಬೇಕಾದರೂ ಮಾಡಬಹುದು, ಅದು ಒಂದು ಚಿನ್ನದ ವಸ್ತು ಅಲ್ವೇ? ಇಲ್ಲ, ನಮ್ಮ ಆಪ್ತವಾದ ಒಡವೆ, ಅದು ನಮಗೆ ಗೊತ್ತಿರುತ್ತೆ. ಆದ್ದರಿಂದ ಅದು ಅನನು ಕರಣೀಯಂ, ಇಂಥ ಆಪ್ತವಾದ ಉಂಗುರವನ್ನು ಕೊಟ್ಟರೆ ಬೇರೆ ಯಾರೋ ಒಂದು ಉಂಗುರವನ್ನು ತಂದು ತೋರಿಸಿ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನಕ ಸುತೆ ಕೇಳ್ ಭಯ ಚಕಿತೆ, ಆಕೆಯ ಸ್ವಭಾವನ ಕುರಿತು ಹೇಳ್ತಾನೆ. ಆಕೆ ತುಂಬ ಭಯಗ್ರಸ್ತೆ, ನಿನ್ನನ್ನು ನೋಡಿ ಹೆದರ್ಕೊಂಡು ಬಿಡ್ತಾಳೆ. ನೀನು ಆಕೆಗೆ ಅಪರಿಚಿತನು, ನಿನ್ನ ಗುರುತಿಲ್ಲ. ಅದೇ ಕಾರಣಕ್ಕಾಗಿಯೇ ಕತದಿ ನಿನ್ನನ್ನು ಅಪನಂಬಿದೊಡೆ ತೋರ್ ಇದ, ನಿನ್ನನ್ನು ಸಂದೇಹ ಪಟ್ಟರೆ ನಿನ್ನ ಗುರುತಿಲ್ವಲ್ಲ ಅವಳಿಗೆ, ನೀನು ಯಾರೋ ರಾಕ್ಷಸನೇ ಇರಬಹುದು ಅಂತ ಸಂದೇಹ ಪಟ್ಟರೆ ನೀನು ಇದನ್ನು ತೋರಿಸು. ಇದು ಊರ್ಮಿಕಾ ಅಭಿಜ್ಞಾನಮಂ. ಊರ್ಮಿಕಾ ಅಂದರೆ ಉಂಗುರ. ಈ ಉಂಗುರದ ಗುರುತಿನ ಉಂಗುರವನ್ನು ತೋರಿಸು. ಹೇ ಮಹಾಸತ್ವ, ಹೇ ಮಹಾಸತ್ವ, ಸರ್ವರಂ ನಿನಗೀವ ಗೌರವದಿನ್ ಅರಿತೆನಾಂ ನೀ ಮಹಾಸತ್ವನೆಂಬ ಅಂತಸ್ಥಮಂ. ಗುಟ್ಟನ್ನು ಹೇಳ್ತಾನೆ ರಾಮ, ನಾನು ನಿನ್ನ ಮೇಲೆ ಈವರೆಗೆ ತೋರಿಸಿದ ಸದ್ಭಾವ ಕೇವಲ ತೋರಿಕೆಯದಲ್ಲ, ಅದು ನನ್ನ ಅಂತಸ್ಥ, ಅದು ನನ್ನ ಹೃದ್ಗತವಾದ ಒಳಗಿರುವ ಭಾವ. ಯಾಕಂದರೆ ಇಷ್ಟು ದಿನ ಈ ಇಡೀ ಋಷ್ಯಮೂಕದ ಮತ್ತು ಆ ಮಾಲ್ಯವತ್ ಪರ್ವತದಲ್ಲಿ ವಾಸವಾಗಿದ್ದ ಕಪಿಗಳು ಮತ್ತು ಇಲ್ಲಿ ಸೇರಿದ ಈ ದೇಶದ ಸಮಗ್ರ ದೇಶದಿಂದ ಆಗಮಿಸಿದ ಕಪಿಗಳೆಲ್ಲ ನಿನ್ನಲ್ಲಿ ಯಾವ ಭಾವವನ್ನು ತೋರಿಸ್ತಾ ಇದ್ದಾರೆ, ತನ್ಮೂಲಕ ನಾನು ಅರಿತೆ. ಹೀಗೆ ಹೀಗೆ ಇಡೀ ದೇಶದ ಜನ ನಿನ್ನ ಬಗ್ಗೆ ಗೌರವವನ್ನು ಸೂಚಿಸ್ತಾ ಇದ್ದಾರಲ್ಲ, ತನ್ಮೂಲಕವೇ ನಾನು ಅರಿತದ್ದೇನು ಅಂದರೆ
ನೀನೊಬ್ಬ ಮಹಾಸತ್ವ, ನೀನು ಸಾಮಾನ್ಯನಲ್ಲ, ನೀನು ನಿನ್ನಲ್ಲಿ ನಾನು ವಿಶ್ವಾಸವಿಡಬಹುದು, ಅದೇ ನನ್ನ ಒಳಗಿನ ಭಾವ ಅಂತಸ್ಥ. ಆದ್ದರಿಂದಲೇ ನಿನ್ನಿಂದ ಈ ನನ್ನ ಕಾರ್ಯ ಸಫಲವಾಗುತ್ತೆ ಅನ್ನುವುದು ನನ್ನ ಹೃದ್ವೀಣೆಯುಂ ಉಲಿಯುತ್ತಿರುಪುದೈ. ನನ್ನ ಹೃದಯದ ವೀಣೆ ತನಗೆ ತಾನೇ ಅದನ್ನು ನುಡಿಸ್ತಾ ಇದೆ, ಈತನಿಂದ ನನ್ನ ಕಾರ್ಯ ಸಫಲವಾಗುತ್ತೆ. ಓ ಮಹತ್ಕಾರ್ಯಪಟು, ನಿನಗೆ ನಮಸ್ಕರಿಸಿ ಬೀಳ್ಕೊಳ್ಳುವೆನಿದೋ. ಇದು ಬಹಳ ಮಹತ್ತರವಾದ ಮಾತು. ದೊಡ್ಡವರು ಯಾವಾಗಲೂ ದೊಡ್ಡವರೇ. ಹನುಮಂತನಿಗೆ ಅವನು ಹೇಳುವುದು ನಮಸ್ಕಾರದ ಮಾತು. ನಮಸ್ಕರಿಸಿ ಬೀಳ್ಕೊಳ್ಳುವೆನಿದೋ, ಹೇ ಮಹತ್ಕಾರ್ಯಪಟು, ನಿನಗೆ ಮಂಗಳಮಕ್ಕೆ, ಮಾರ್ಗಂ ಸುಪಥಮಕ್ಕೆ. ನಿನ್ನ ಕಾರ್ಯಕ್ಕೆ ಮಂಗಳವಾಗಲಿ, ನಿನ್ನ ಮಾರ್ಗ, ನಿನ್ನ ದಾರಿ ಸುಗಮವಾಗಲಿ, ನಿನ್ನ ಪ್ರಯಾಣ ಶುಭವಾಗಲಿ, ನಿನ್ನ ಮೇಲೆ ನಾನು ಸಂಪೂರ್ಣ ಭರವಸೆಯನ್ನಿಟ್ಟಿದ್ದೇನೆ ಎಂದು ರಾಮ ಮಾತನಾಡಿದಾಗ ಬಿಗಿದುದೋ ಕೊರಳ್. ನಮಸ್ಕರಿಸಿ ಬೀಳ್ಕೊಳ್ವೆನಿದೋ, ಹೇ ಮಹತ್ಕಾರ್ಯಪಟು, ನಿನಗೆ ಮಂಗಳಮಕ್ಕೆ, ನಿನಗೆ ಮಂಗಳಮಕ್ಕೆ, ಮಾರ್ಗಂ ಸುಪಥಮಕ್ಕೆ, ನಿನಗೆ ಮಂಗಳಮಕ್ಕೆ, ಮಾರ್ಗಂ ಸುಪಥಮಕ್ಕೆ, ಬಿಗಿದುದೋ ಕೊರಳ್. ನಸು ನಡುಗುತ್ತಿದ್ದ ಕೈ ಇಳುಹಿದುದೋ, ಮುದ್ರೆಯಂ ಆಂಜನೇಯನ ನೀಡಿದಂಜಲಿಗೆ, ಧನ್ಯನಾಂ ಎಂದನಲ್ಲದೆ ಬೇರೆ ನುಡಿದ ನಿಲ್ಲೊಂದು ಮಂ. ಆ ನಿಶಿತಮತಿ ಮಿತಭಾಷಿ, ಯೋಗಿಗಳ ಯೋಗಿ ಪವನಾತ್ಮಜಂ ಬ್ರಹ್ಮಸಂಚಾರಿ, ಶ್ರೀಮುದ್ರೆಯಂ ತನ್ನ ವಕ್ಷದ ವಜ್ರರಕ್ಷೆಗೆ ಸಮರ್ಪಿಸುತ್ತೆ, ತನ್ನ ನಪ್ಪಿದ ನೀಲ ದೇಹನಂ ಬಿಗಿದಪ್ಪಿದನ್ ಬೀಳುಕೊಟ್ಟನ್ ಪರ್ವತಂ ಮಹಾಬೋಧಿಯಂ ಬೀಳುಕೊಡುವಂತೆ, ಪರ್ವತಂ ಮಹಾಬೋಧಿಯಂ ಬೀಳುಕೊಡುವಂತೆ, ಬೀಳುಕೊಟ್ಟಂ ಶುಭ ಪ್ರಯಾಣವನ್ನು ಕೋರುತ್ತಿದ್ದಂತೆ ಶ್ರೀರಾಮಚಂದ್ರನಿಗೆ ಕೊರಳು ಬಿಗಿಯಿತು, ಕೈ ಕೊಂಚ ನಡುಗುತ್ತಿತ್ತು. ನಸು ನಡುಗುತ್ತಿದ್ದ ಕೈ ಆ ಮುದ್ರೆಯನ್ನು ಇಳುಹಿತು, ನೀಡಿತು, ಕೊಟ್ಟಿತು. ಎಲ್ಲಿಗೆ ಇಟ್ಟಿತದನ್ನು? ಆಂಜನೇಯ ನೀಡಿದ ಅಂಜಲಿ. ಆಂಜನೇಯ ಕರವನ್ನು ಬೊಗಸೆಯಾಕಾರಕ್ಕೆ ಜೋಡಿಸಿ ಕೈಯೊಡ್ಡಿದ. ಆ ಒಡ್ಡಿದ ಕೈಗೆ, ಆ ಅಂಜಲಿಗೆ, ಆಂಜನೇಯನ ಅಂಜಲಿಗೆ ಆ ಮುದ್ರೆಯನ್ನು ಕೊಟ್ಟ. ಹನುಮಂತನ ಪ್ರತಿಕ್ರಿಯೆ ಒಂದೇ ಪದ, ಧನ್ಯನಾಂ, ನನ್ನ ಬದುಕು ಸಾರ್ಥಕ. ಹೀಗೆ ಹೇಳಿದ್ದಲ್ಲದೆ ಬೇರೆ ನುಡಿಯನ್ ಇಲ್ಲ ಒಂದು ಮಂ, ಬೇರೆ ಇನ್ಯಾವ ಮಾತನ್ನೂ ಆಡಿಲ್ಲ. ಇದು ಮಹಾಸಾಧಕರ ಲಕ್ಷಣ ಅಂತಾರೆ ಕುವೆಂಪು ಅವರು. ಆ ನಿಶಿತಮತಿ ಮಿತಭಾಷಿ, ಯೋಗಿಗಳ ಯೋಗಿ ಪವನಾತ್ಮಜಂ ಬ್ರಹ್ಮಸಂಚಾರಿ. ಲೋಕಕಾರ್ಯ ಕೂಡ ಆಧ್ಯಾತ್ಮದ ಸಾಧನೆಯ ಎತ್ತರದ ಕಾರ್ಯವೇ ಅನ್ನುವುದು
ಎಂದೂ ಮಹಾತ್ಮರ ನಡೆ ಅದು. ಆದ್ದರಿಂದಲೇ ಕುವೆಂಪು ಸ್ವಯಂ ಹಾಗಿದ್ದವರು. ಹಾಗಾಗಿ ತುಂಬ ಪದಗಳನ್ನು ತೂಗಿ ತೂಗಿ ಇಡ್ತಾರೆ. ನಿಶೀತಮತಿ ತುಂಬ ಜಾಣವಾದ ಬುದ್ಧಿಯುಳ್ಳವನು. ಮಿತ ಭಾಷೆ, ಮಾತು ತುಂಬ ಕಮ್ಮಿ. ಯಾಕಂದರೆ ಆತ ಯೋಗಿಗಳ ಯೋಗಿ, ಪವನಾತ್ಮಜವನು. ಅವನು ಕೇವಲ ಕ್ರಿಯಾತತ್ಪರ, ಮಾತಿನಲ್ಲಿ ತೊಡಗಿದವನಲ್ಲ. ಜೊತೆಗೆ ಬ್ರಹ್ಮ ಸಂಚಾರಿ. ಈ ಲೋಕದಲ್ಲಿ ಬೃಹತ್ತಾದದ್ದು ಯಾವುದೋ ಅದು ಬ್ರಹ್ಮ. ಅದನ್ನು ಕುರಿತು ಸದಾ ಧ್ಯಾನಿಸುವವನು, ಅದರೊಂದಿಗೆ ಸಂಚರಿಸುವವನು. ಅವನು ಆ ಶ್ರೀಮುದ್ರೆಯನ್ನು, ಶ್ರೀರಾಮ ಮುದ್ರೆಯನ್ನು ತನ್ನ ಎದೆಯ ರಕ್ಷಾಕವಚಕ್ಕೆ, ಅದು ವಜ್ರರಕ್ಷೆ ಇದೆ ಆ ಎದೆಗೆ, ಅಲ್ಲಿಗೆ ಸಮರ್ಪಿಸಿದ. ಆಗ ರಾಮ, ನೀಲದೇಹಿಯಾದ ರಾಮ ಆತನನ್ನು ಬಿಗಿದಪ್ಪಿದನು. ಇದು ಈ ಸುಗ್ರೀವಾಜ್ಞೆ ಈ ಸಂದರ್ಭದ ಮಹಾಶಿಖರ, ಭಾವಶಿಖರಕ್ಕೆ ಇಲ್ಲಿ ಕವಿ ತಲುಪಿಸಿ ಈ ಸುಗ್ರೀವಾಜ್ಞೆಯ ಭಾಗವನ್ನು ಸಮಾಪನಗೊಳಿಸ್ತಾರೆ. ಹೀಗೆ ಆತ ರಾಮ ಹನುಮಂತನನ್ನು, ಈ ನೀಲದೇಹಿ ಅವನನ್ನು ಬಿಗಿದಪ್ಪಿದ, ಹಾಗೆಯೇ ಬೀಳುಕೊಟ್ಟ. ಇದಕ್ಕೊಂದು ಚಿತ್ರ ಕೊಡ್ತಾರೆ ಕವಿ ಕುವೆಂಪು. ಪರ್ವತಂ ಮಹಾಂಬೋಧಿಯಂ ಬೀಳುಕೊಡುವನು. ಆ ಮಹಾಸಾಗರ, ನೀಲ ದೇಹಿಯಾದ ಮಹಾಸಾಗರ ಶ್ರೀರಾಮ ಪರ್ವತಾಕಾರದ ಆಂಜನೇಯನನ್ನು ಬೀಳುಕೊಟ್ಟ. ಅದಕ್ಕೆ ಈ ಚಿತ್ರ ಮಹಾಂಬೋಧಿ ಪರ್ವತವನ್ನು ಬೀಳುಕೊಡುವಂತೆ.